ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಎಂಟನೆಯ ದೃಶ್ಯ ಬಿಸಿಲು ಬೆಳಗುವ ಹಸಿರ ಸಿರಿನಾಡ ಸೀಮೆ ಅನ್ನೋ ದೃಶ್ಯದ ಬಗ್ಗೆ ನೋಡೋಣ ಈ ದೃಶ್ಯದಲ್ಲಿ ಭಾಗವತ ಮತ್ತೆ ಕೋಡಂಗಿಯ ಸಂಭಾಷಣೆಯನ್ನ ನಾವು ನೋಡ್ಬೋದು ಇದುವರೆಗೂ ಕತೆಯಲ್ಲಿ ಬೋಳೆಶಂಕರ ಮೂರು ಪಿಶಾಚಿಗಳಿಂದ ಒಂದೊಂದು ಲಾಭವನ್ನ ಪಡ್ಕೊಂಡಿರ್ತಾನೆ ಬೋಳೆಶಂಕರನ ಜೊತೆಯಲ್ಲಿದ್ದಂತಹ ಕೋಡಂಗಿ ಶಿವನಾಮ ಸ್ಮರಣೆಯನ್ನ ಮಾಡೋದ್ರ ಮೂಲಕ ಆ ಪಿಶಾಚಿಗಳು ಸಾಯೋ ಹಾಗೆ ಮಾಡಿರ್ತಾನೆ ಈಗ ಕತೆ ಮುಂದುವರಿತಾ ಇದೆ ಕೋಡಂಗಿ ಭಾಗವತ್ರಿಗೆ ಹೇಳ್ತಾ ಇದ್ದಾನೆ ಇವತ್ತು ನೀವು ನನ್ ಜೊತೆ ಅರಮನೆಗೆ ಬರ್ಬೇಕಿತ್ತು ಭಾಗವತ್ ರೇ ನೀವ್ ನೀವು ಇವತ್ತು ನನ್ ಜೊತೆಗೆ ಅರಮನೆಗೆ ಬರ್ಬೇಕಾಗಿತ್ತು ಬೋಳೆಶಂಕರ ಮತ್ತೆ ಕೋಡಂಗಿ ಬೇರನ್ನ ತಗೊಂಡು ರಾಜ್ಕುಮಾರಿ ಹೊಟ್ಟೆ ನೋವು ವಾಸಿ ಮಾಡಕ್ ಹೋಗಿರ್ತಾರಲ್ವಾ ಆ ಸಂದರ್ಭವನ್ನ ಭಾಗವತ್ರಿಗೆ ಕೋಡಂಗಿ ಹೇಳ್ತಾ ಇದ್ದಾನೆ ರಾಜಕುಮಾರಿಯ ಹೊಟ್ಟೆ ನೋವನ್ನ ವಾಸಿ ಮಾಡ್ದೆ ಮೂರು ಪಿಶಾಚಿಗಳನ್ನ ಬಾಯಾರೆ ಕೊಂದ್ ಬಂದೆ ಕೊಡಂಗಿನೇ ಅಲ್ವಾ ಶಿವನಾಮ ಸ್ಮರಣೆಯನ್ನ ಜೋರಾಗಿ ಮಾಡ್ತಕ್ಕಂಥದ್ದು ಹಾಗಾಗಿ ನಾನೇ ಅವ್ರನ್ನ ಕೊಂದಿದ್ದು ನಮ್ಮ ನಾಡಿಗೆ ವಸಂತ ಮಾಸವನ್ನ ಕೈಯಾರೆ ಕರೆದ್ಕೊಂಡು ಬಂದೆ ವಸಂತ ಮಾಸ ಅಂತಂದ್ರೆ ಒಂದು ಹಬ್ಬದ ವಾತಾವರಣ ಎಲ್ಲೆಲ್ಲು ಚಿಗುರು ಹೂವು ಹಣ್ಣುಗಳು ಬಿಡ್ತಕ್ಕಂತಹ ಮಾಸ ವಸಂತ ಮಾಸ ಅಂದ್ರೆ ಪ್ರಕೃತಿ ಮೈದುಂಬ್ತಕ್ಕಂತಹ ದಿನಗಳದು ಎಲ್ಲೆಲ್ಲೋ ಹೂ ಹಣ್ಣುಗಳು ಚಿಗುರುಗಳು ಇರ್ತಕ್ಕಂತಹ ಸಮೃದ್ಧತೆಯನ್ನ ನಾನೇ ಕರ್ಕೊಂಡ್ ಬಂದೆ ಅಂತ ಹೇಳ್ತಾನೆ ಆಗ ಭಾಗವತರು ಕೇಳ್ತಾರೆ ನಿನ್ನ ಜೊತೆ ಬೋಳೆ ಶಂಕರ ಇರ್ಲಿಲ್ವೋ ಅಂತ ಪ್ರಶ್ನೆ ಮಾಡ್ತಾರೆ ನೀನೊಬ್ಬನೇ ಇದನ್ನೆಲ್ಲ ಮಾಡ್ದ ನಿನ್ ಜೊತೆ ಶಂಕರ ಇರ್ಲಿಲ್ವಾ ಅಂತ ಕೇಳ್ತಾರೆ ಆಗ ಕೋಡಂಗಿ ಹೇಳ್ತಾನೆ ಆ ಬೆಪ್ತಕಡಿನೇ ಅಂದ್ರೆ ಆ ದಡ್ಡನೆ ನಿಮಗೂ ಬುದ್ಧಿ ಬ್ಯಾಡವಾ ಭಾಗವತರೆ ಆ ಬೆಪ್ತಕೆ ಒಂದು ತಲೆನ ಭಾಗವತ್ರೆ ನಿಮ್ಗಾದ್ರೂ ಬುದ್ಧಿ ಬೇಡ್ವಾ ಆ ದಡ್ಡನಿಗೆ ಒಂದು ತಲೆ ಇದೆ ಅಂತ ಅನ್ಕೊಂಡಿದ್ದೀರಾ ಅದೊಂದ್ ತಲೆನಾ ಬೆರಳಿನ ಗಂಟು ಹಿಡ್ದೆ ಐದ್ ಬರೋದಿಲ್ಲ ಆ ದಡ್ಡ ಇದನ್ನೆಲ್ಲ ಮಾಡಬಲ್ಲನಾ ನೀವೆಂತ ಪ್ರಶ್ನೆ ಕೇಳ್ತಾ ಇದ್ದೀರಾ ಕೈ ಬೆರಳಿನ ಗಂಟು ಹಿಡ್ದೆ ಆತನಿಗೆ ಐದನ್ನ ಎಣಸೋದಿಕ್ಕೆ ಬರೋದಿಲ್ಲ ಆ ದಡ್ಡ ಇಷ್ಟೊಂದು ಕೆಲಸಗಳನ್ನ ಮಾಡೋದಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡ್ತಾನೆ ಹಾಗೆ ಬೋಳೆಶಂಕರನ ಬಗ್ಗೆ ಮುಂದುವರಿಸ್ತಾ ಮನುಷ್ಯ ಮತ್ತೆ ಪಿಶಾಚಿಗಳ ಮಧ್ಯೆ ವ್ಯತ್ಯಾಸನೇ ತಿಳಿಯೋದಿಲ್ಲ ಅವನಿಗೆ ಮೋಸ ಹೋಗೋದಿಕ್ಕೆ ಅಂತಾನೆ ಹುಟ್ಟಿರೋ ಆ ಬೆಪ್ತಕಡಿ ಬೋಳೆಶಂಕರ ಅಂತ ಅನ್ಬಿಟ್ಟು ಬೋಳೆಶಂಕರನ ಬಗ್ಗೆ ಕಟುವಾಗಿ ಮಾತಾಡ್ತಾ ಇರ್ತಾನೆ ಅದೇ ಸಮಯಕ್ಕೆ ಸರಿಯಾಗಿ ಬೋಳೆಶಂಕರ ಬಂದ್ಬಿಡ್ತಾನೆ ಅವನನ್ನ ನೋಡಿದ ತಕ್ಷಣ ಕೋಡಂಗಿ ಏನ್ ಮಾಡ್ತಾನೆ ಮಾತು ಬದ್ಲಾಯಿಸ್ಬಿಡ್ತಾನೆ ಅಂತ ಏನೇನೋ ಹೇಳ್ತಿದಾರೆ ಅಂದ್ರೆ ಬೇರೆ ಯಾರೋ ಹೇಳ್ತಿದಾರೆ ಅಂತ ಅನ್ನೋತರ ಅವಾಗ ನಾ ಹೇಳ್ದೆ ತಮ್ಮಂದಿರ ನಮ್ ಬೋಳೆ ಶಂಕರ ಅಂದ್ರೆ ಏನು ಅನ್ಕೊಂಡ್ರಿ ಅಂತ ಯಾರೋ ಈ ರೀತಿ ಮಾತಾಡ್ತಾ ಇದ್ರು ನಾನ್ ಅವರಿಗೆ ನಮ್ ಬೋಳೆ ಶಂಕರ ಅಂತ ಅಂದ್ರೆ ಏನು ಅನ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡ್ದೆ ನಾನ್ ಸುಮ್ನೆ ಬಿಡ್ಲಿಲ್ಲ ಬೋಳೆಶಂಕರನ ಪರವಾಗಿ ವಾದ ಮಾಡಿದೆ ಎಂತ ಅನ್ನೋತರ ಮಾತಿನ ವರ್ಸೆನೆ ಕೋಡಂಗಿ ಬಿಡ್ತಾನೆ ಬೋಳೆಶಂಕರನಿಗೆ ಕೋಡಂಗಿ ಮಾತ್ ಬದಲಾಯಿಸಿದ್ದು ಗೊತ್ತಾಗುತ್ತೆ ಆಗ ಆತ ಹೇಳ್ತಾನೆ ನನ್ನ ಪರವಾಗಿ ವಕೀಲಿ ಮಾಡಿದ್ದಕ್ಕೆ ಅಂದ್ರೆ ವಾದ ಮಾಡಿದ್ದಕ್ಕಾಗಿ ನೋಡಯ್ಯ ನಿನಗೆ ಬೆಳ್ಳಿ ಚಮಚಾಗಿರಿ ಕೊಟ್ಟಿದ್ದೀನಿ ನೀನು ನನ್ನ ಪರವಾಗಿ ವಾದ ಮಾಡ್ದಲ್ಲ ನನ್ನ ಪರವಾಗಿ ಮಾತಾಡ್ದಲ್ಲ ಅದಕ್ಕೆ ನಿನಗೆ ಬೆಳ್ಳಿದು ಅಂದ್ರೆ ಬೆಲೆ ಬಾಳ್ತಕ್ಕಂತಹ ಚಮಚಾಗಿರಿಯನ್ನೇ ಕೊಟ್ಟಿದ್ದೇನೆ ಬದುಕೋ ಹೋಗು ಅಂತ ಹೇಳ್ತಾನೆ ಅಷ್ಟರಲ್ಲಿ ಮಂತ್ರಿಯ ಪ್ರವೇಶ ಆಗುತ್ತೆ ಮಂತ್ರಿ ಬರ್ತಾನೆ ಮಂತ್ರಿ ಬಂದು ಕೇಳ್ತಾನೆ ಅಯ್ಯ ಯಾರಲ್ಲಿ ಯಾರಿದ್ದೀರಾ ಒಳಗಡೆ ಅಂತ ಕೇಳ್ತಾನೆ ಆಗ ಕೋಡಂಗಿ ಮಂತ್ರಿ ಮಹಾಶಯರಿಗೆ ನಮಸ್ಕಾರ ಅಂತ ನಮಸ್ಕಾರ ಮಾಡ್ತಾನೆ ಬಹುಮಾನ ಕೊಡೋದಿಕ್ಕೆ ಬಂದಿದ್ದೀರಿ ತಾನೇ ಅಂತ ಪ್ರಶ್ನೆ ಮಾಡ್ತಾನೆ ಆಗ ಮಂತ್ರಿ ಕೇಳ್ತಾನೆ ಬೆಪ್ತಕಡಿ ಬೋಳೆ ಶಂಕರ ಯಾರು ಅಂತ ಕೇಳ್ತಾನೆ ಕೋಡಂಗಿ ಏನ್ ಮಾಡ್ತಾನೆ ನಾನೇ ಅಂದ್ಬಿಡ್ತಾನೆ ನಾನೇ ಬೆಪ್ತಕಡಿ ಬೋಳೆ ಶಂಕರ ಅಂತಾನೆ ಮಂತ್ರಿ ಮತ್ತೆ ಪ್ರಶ್ನೆ ಮಾಡ್ತಾನೆ ರಾಜಕುಮಾರಿಗೆ ಮದ್ದು ಕೊಟ್ಟವನು ನೀನೇಯಾ ಹಿಂದಿನ ದೃಶ್ಯದಲ್ಲಿ ರಾಜಕುಮಾರಿಗೆ ಹೊಟ್ಟೆ ನೋವು ಬಂದಿರುತ್ತೆ ಆಗ ಕೋಡಂಗಿ ಮತ್ತೆ ಬೊಳೆಶಂಕರ ಬೇರ್ ಕೊಟ್ಟಿರ್ತಾರಲ್ವಾ ಅದನ್ನ ಮಂತ್ರಿ ಕೇಳ್ತಾ ಇದ್ದಾನೆ ರಾಜ್ಕುಮಾರಿಗೆ ಮದ್ದನ್ನ ಅಂದ್ರೆ ಔಷಧಿಯನ್ನ ಕೊಟ್ಟವನು ನೀನೇನಾ ಅಂತ ಪ್ರಶ್ನೆ ಮಾಡ್ತಾನೆ ಮಂತ್ರಿ ಈ ರೀತಿ ಪ್ರಶ್ನೆ ಮಾಡ್ದಾಗ ಕೋಡಂಗಿಗೆ ಭಯ ಆಗುತ್ತೆ ತನ್ನೊಳಗೆ ಹೇಳ್ಕೊಳ್ತಾನೆ ಏನೋ ಅಪಾಯವಾಗಿದೆ ಅಂದ್ರೆ ಏನೋ ತೊಂದರೆ ಆಗಿದೆ ನಾವೇನೋ ಬೇರ್ ಕೊಟ್ಟು ಬಂದ್ಬಿಟ್ವಿ ರಾಜ್ಕುಮಾರಿ ಏನಾದ್ರುನು ಬೇರೆ ತೊಂದರೆ ಆಗಿರ್ಬೇಕು ಈಗ ಬೋಳೆ ಶಂಕರನನ್ನು ಅವನ ದಡ್ಡತನೇ ಕಾಪಾಡಬೇಕಷ್ಟೇ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ ಪ್ರಕಾಶ ಅಂತ ಅಂದಾಗ ವಾಸ್ತವಕ್ಕೆ ಬರ್ತಾನೆ ನಾನಲ್ಲ ಸ್ವಾಮಿ ನನ್ನ ಮಿತ್ರ ಅಗೋ ಅಲ್ಲಿದ್ದಾನೆ ನೋಡಿ ಅಯ್ಯ ನನ್ನ ಗಳಸ್ಯ ಕಂಠಸ್ಯ ಮಹಾಮಂತ್ರಿಗಳು ನಿನ್ನ ದಡ್ಡತನಕ್ಕೆ ಬಹುಮಾನ ಕೊಡೋದಿಕ್ಕೆ ಅಂತ ಬಂದಿದ್ದಾರೆ ತಗೊಂಡು ನೀನು ಹುಟ್ಟಿದ್ದನ್ನ ಸಾರ್ಥಕ ಮಾಡ್ಕೋ ಅಂತಾನೆ ಅನ್ಕೊಂಡ್ಬಿಡ್ತಾನೆ ಬಹುಮಾನ ತನಗೆ ಬಂದ್ಬಿಡುತ್ತೆ ಅಂತ ಅನ್ಬಿಟ್ಟು ಯೋಚನೆ ಮಾಡಿ ನಾನೇ ಬೋಳೆ ಶಂಕರ ಅಂತಾನೆ ಮಂತ್ರಿ ಮತ್ತೆ ಮದ್ಕೊಟ್ಟವನು ನೀನೇನಾ ರಾಜ್ಕುಮಾರಿಗೆ ಅಂತ ಕೇಳಿದಾಗ ಸ್ವಲ್ಪ ಭಯ ಆಗುತ್ತೆ ಓ ಏನೋ ಹೆಚ್ಚು ಕಡಿಮೆ ಆಗಿದೆ ಔಷಧಿ ಕೊಟ್ಟಿರೋದಿಕ್ಕೆ ಏನಾದ್ರೂ ರಾಜ್ಕುಮಾರಿಗೆ ತೊಂದರೆ ಆಗಿದ್ರೆ ರಾಜ ಬಿಡ್ತಾನ ಅವ್ರನ್ನ ಗಲ್ಲಿಗೆರ್ಸ್ಬಿಡ್ತಾನೆ ಹೌದಲ್ವಾ ಹಾಗಾಗಿ ಭಯ ಆಗುತ್ತೆ ಆಗ ಮಂತ್ರಿಗೇಳ್ತಾನೆ ನಾನಲ್ಲ ಸ್ವಾಮಿ ನನ್ನ ಮಿತ್ರ ನನ್ ಸ್ನೇಹಿತ ಆಗೋ ಅಲ್ಲಿದ್ದಾನೆ ನೋಡಿ ಅಂತ ತೋರಿಸ್ತಾನೆ ಆಮೇಲೆ ಬೋಳೆಶಂಕರ್ನ್ ಹೇಳ್ತಾನೆ ಅಯ್ಯ ನನ್ನ ಗಳಸ್ಯ ಕಂಠಸ್ಯ ನನ್ನ ಕೊರಳು ನನ್ನ ಕಂಠದ ಮೇಲೆ ಆಣೆ ಮಹಾಮಂತ್ರಿಗಳು ನಿನ್ನ ದಡ್ಡತನಕ್ಕೆ ಬಹುಮಾನ ಕೊಡೋದಿಕ್ಕೆ ಅಂತ ಬಂದಿದ್ದಾರೆ ತಗೊಂಡು ನೀನು ಹುಟ್ಟಿದ್ದನ್ನ ಸಾರ್ಥಕ ಮಾಡ್ಕೋ ಅಂತ ಕರೀತಾನೆ ಬೋಳೆಶಂಕರ ಬಂದು ಮಂತ್ರಿಗಳಿಗೆ ನಮಸ್ಕಾರ ಮಾಡ್ತಾನೆ ಮಂತ್ರಿ ಹೇಳ್ತಾರೆ ನಿಮ್ಮ ಸುದೈವಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಸುದೈವ ಅಂತಂದ್ರೆ ನಿಮ್ಮ ಒಳ್ಳೆಯತನಕ್ಕೆ ನನ್ನ ಹೃದಯ ಪೂರ್ವಕ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೀನಿ ಅಂತ ಅನ್ಬಿಟ್ಟು ಮೊದಲಿಗೆ ಬೋಳೆಶಂಕರನಿಗೆ ಅಭಿನಂದನೆಗಳನ್ನ ಹೇಳ್ತಾನೆ ಅಭಿನಂದನೆ ಅಂತಂದ್ರೆ ಕಂಗ್ರಾಚ್ಯುಲೇಷನ್ಸ್ ಅಂತ ಶಂಕರ ಕೇಳ್ತಾನೆ ಯಾಕೆ ಸ್ವಾಮಿ ಇಂಥ ದೊಡ್ಡ ಮಾತನ್ನ ಆಡ್ತೀರಾ ಅಂತ ಕೇಳ್ತಾನೆ ಮಂತ್ರಿ ಹೇಳ್ತಾನೆ ನೀವು ಕೊಟ್ರಲ್ಲ ಮದ್ದು ಔಷಧಿ ಅದರಿಂದ ರಾಜಕುಮಾರಿಯ ಹೊಟ್ಟೆ ನೋವು ವಾಸಿಯಾಗಿದೆ ಅಷ್ಟೇ ಅಲ್ಲ ನಿಮಗೆ ಅವಳನ್ನ ಕೊಟ್ಟು ಮದುವೆ ಮಾಡಿ ರಾಜನನ್ನಾಗಿ ಮಾಡ್ಬೇಕು ಅಂತ ರಾಜರು ತಮ್ಮ ತೀರ್ಮಾನವನ್ನ ಆಗ್ಲೇ ಸಾರ್ಬಿಟ್ಟಿದ್ದಾರೆ ಎಲ್ಲಾ ಕಡೆ ಹೇಳ್ಬಿಟ್ಟಿದ್ದಾರೆ ಬೇಗನೆ ಬಂದು ಸದರಿ ಪದವಿಗಳನ್ನ ನೀವು ಒಪ್ಪಿಸ್ಕೋಬೇಕು ಅಂತ ಹೇಳ್ತಾರೆ ಅಂದ್ರೆ ಪಟ್ಟಾಭಿಷೇಕ ಎಲ್ಲ ಆಗ್ಬೇಕಲ್ವಾ ಅದಕ್ಕೆನೆ ನೀವು ಬರ್ಬೇಕು ಅಂತ ಅಂದ್ಬಿಟ್ಟು ಮಂತ್ರಿ ಕೇಳ್ಕೊಳ್ತಾನೆ ಆಗ ಬೋಳಿಶಂಕರ ಹೇಳ್ತಾನೆ ಇದು ಏಕಪಕ್ಷೀಯವಾದ ತೀರ್ಮಾನ ಏಕಪಕ್ಷೀಯ ಅಂತಂದ್ರೆ ಒಬ್ರೇ ತಗೊಂಡಿರ್ತಕ್ಕಂಥ ತೀರ್ಮಾನ ಇದು ಇದಕ್ಕೆ ನನ್ನ ಅನುಮತಿನೂ ಬೇಕಲ್ವೇ ಅಂತ ಪ್ರಶ್ನೆ ಮಾಡ್ತಾನೆ ಮಂತ್ರಿ ಹೇಳ್ತಾನೆ ಇಷ್ಟು ಸುಂದರವಾದಂತಹ ಕಾಣಿಕೆಗಳನ್ನ ಯಾರ್ ಬೇಡ ಅಂತಾರ ಸ್ವಾಮಿ ಯಾರಿಗಾದ್ರು ನೀವೇ ರಾಜರಾಗ್ಬೇಕು ರಾಜ್ಕುಮಾರಿ ನೀವು ಮದ್ವೆ ಆಗ್ಬೇಕು ಅಂತಂದ್ರೆ ಯಾರಾದ್ರೂ ಬೇಡ ಅಂತ ಹೇಳ್ತಾರ ಇಷ್ಟೊಂದು ಸುಂದರವಾದಂತಹ ಬಹುಮಾನಗಳನ್ನ ಯಾರು ನಿರಾಕರಿಸೋದಿಲ್ಲ ಅಲ್ವಾ ಅದಕ್ಕೇನೆ ನಿಮ್ಮ ತೀರ್ಮಾನವನ್ನ ಕೇಳಲಿಲ್ಲ ಅನ್ನೋ ಒಂದು ಅರ್ಥದಲ್ಲಿ ಮಾತಾಡ್ತಾನೆ ಆಗ ಬೋಳೆಶಂಕರ ಹೇಳ್ತಾನೆ ಯಾರ್ ಬೇಡ ಅಂತಾರೋ ಇಲ್ವೋ ನಾನಂತಿನಲ್ಲ ನನಗ್ ಬೇಡ ಅಂತ ಹೇಳ್ತಾನೆ ಮಹಾರಾಜ್ರಲ್ಲಿ ಹೀಗಂತಾನೆ ಹೋಗಿ ಇದೇ ತರನೇ ಹೋಗಿ ಹೇಳ ಅಂತ ಮಂತ್ರಿ ಕೇಳ್ತಾನೆ ದಯವಿಟ್ಟು ದಯವಿಟ್ಟು ಮೊದ್ಲ ಕೆಲಸ ಮಾಡಿ ಮೊದ್ಲೋಗಿ ಹೇಳಿ ನದಿಯನ್ನ ಬಂಧಿಸೋದಿಕ್ಕೆ ಆಗೋದಿಲ್ಲ ನದಿಯ ಮೂಲ ಗುಣ ಏನೋ ಹರಿಯೋದು ಅದು ಕಸ ಕಡ್ಡಿ ಹಳ್ಳ ಕೊಳ್ಳ ಏನ್ ಸಿಕ್ಕಿದ್ರು ಸಹಿತ ಅದು ಹರಿಯೋದನ್ನ ನಿಲ್ಸೋದಿಲ್ಲ ಅದನ್ನ ಬಂಧಿಸೋದಿಕ್ಕೆ ಆಗೋದಿಲ್ಲ ಒಂದ್ ವೇಳೆ ಬಂಧಿಸೋದೇ ಆದ್ರೆ ನೀರಿಗೆ ಅದರದೇ ಆದಂತಹ ನಿಯಮಗಳಿದಾವೆ ಅಂತ ಹೇಳಿ ನಾನು ಅಷ್ಟೇನೆ ನದಿಯ ಹಾಗೆ ಒಂದ್ ವೇಳೆ ನನ್ನನ್ನ ರಾಜ ಮಾಡಬೇಕು ರಾಜಕುಮಾರಿಯನ್ನ ಮದುವೆ ಆಗ್ಬೇಕು ಅನ್ನೋ ಒಂದು ಬಂಧನದಲ್ಲಿ ಸಿಲುಕಿಸೋದೇ ಆದ್ರೆ ನನಗೆ ನನ್ನದೇ ಆದಂತಹ ನಿಯಮಗಳಿದಾವೆ ಅಂತ ಹೇಳಿ ಅಂತ ಹೇಳ್ತಾನೆ ಆಗ ಮಂತ್ರಿ ಕೇಳ್ತಾನೆ ಆ ನಿಯಮಗಳು ಯಾವ್ಯಾವು ಅಂತ ನಾನು ತಿಳ್ಕೊಳ್ಬಹುದಾ ಅಂತ ಕೇಳಿದಾಗ ಬೋಳೆಶಂಕರ ನಾನೇನಾದ್ರೂ ರಾಜ ಆದ್ರೆ ನನ್ನ ರಾಜ್ಯದಲ್ಲಿ ಸೈನ್ಯ ಇರೋದಿಲ್ಲ ಅಂದ್ರೆ ಸೈನಿಕರು ಇರೋದಿಲ್ಲ ತೆರಿಗೆಗಳು ಇರೋದಿಲ್ಲ ತೆರಿಗೆ ಅಂದ್ರೆ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು ತೆರಿಗೆಯನ್ನ ಕಟ್ಟೋ ಅವಶ್ಯಕತೆ ಇಲ್ಲ ಜನ ನಾಣ್ಯಗಳು ಇರೋದಿಲ್ಲ ನಾಣ್ಯ ಅಂತಂದ್ರೆ ಕರೆನ್ಸಿ ಅಂತ ಅಂದ್ಬಿಟ್ಟು ನೋಟುಗಳು ನಾಣ್ಯಗಳ ಚಲಾವಣೆ ಇರೋದಿಲ್ಲ ರಾಜ ರಾಣಿಯರಿಂದ ಹಿಡ್ದು ಎಲ್ರು ದುಡಿಬೇಕು ಎಲ್ರು ದುಡಿತಾರೆ ಎಲ್ರೂ ಊಟ ಮಾಡ್ತಾರೆ ದುಡಿದೇ ಇರ್ತಕ್ಕಂತಹ ಸೋಮಾರಿಗಳಿಗೆ ಖಂಡಿತ ನನ್ನ ರಾಜ್ಯದಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾನೆ ಆಗ ತಕ್ಷಣ ಕೋಡಂಗಿಗೆ ಎಚ್ಚರಿಕೆ ಆಗ್ಬಿಡುತ್ತೆ ಯಾಕೆ ಅಂತಂದ್ರೆ ಕೋಡಂಗಿ ಸೋಮಾರಿ ಅಲ್ವಾ ಅದಕ್ಕೆ ಆ ಮಾತನ್ನ ಕೇಳಿ ಆ ಕೊನೆಯ ಸಾಲನ್ನ ಕೇಳಿ ಕೋಡಂಗಿ ಹೇಳ್ತಾನೆ ಅಂದ್ರೆ ನಾವು ಉಪವಾಸ ಸಾಯ್ಬೇಕು ಅಂತಲ್ಲ ಅಂದ್ರೆ ತಾನು ಒಪ್ಕೊಂಬಿಟ ನಾವು ಸೋಮಾರಿಗಳು ನಾವು ಉಪವಾಸ ಸಾಯ್ಬೇಕು ಅಂತನ ನಿನ್ ಅರ್ಥ ಅಂತ ಕೇಳ್ತಾನೆ ಆಗ ಶಂಕರ ಹೇಳ್ತಾನೆ ಅದೇನಿದ್ರು ದುಡ್ದೋರು ಮುದುಕರು ಮಕ್ಕಳು ದುರ್ಬಲರು ಊಟ ಮಾಡಿದ್ಮೇಲೆ ನಿಮ್ ಸರದಿ ಅಂತ ಹೇಳ್ತಾನೆ ಮೊದಲು ಯಾರು ಕಷ್ಟಪಟ್ಟು ದುಡ್ದಿರ್ತಾರೋ ಅವ್ರಿಗೆ ಮೊದಲ ಸಾಲಿನ ಊಟ ಮೊದಲನೇ ಪಂಕ್ತಿನಲ್ಲಿ ಅವ್ರ ಕೂತ್ಕೋಬೇಕು ಊಟಕ್ಕೆ ಅವರ ಊಟ ಆದ್ಮೇಲೆ ವಯಸ್ಸಾದಂತವರು ಹಾಗೆ ಮಕ್ಕಳ ಪಂಕ್ತಿ ಇರುತ್ತೆ ಎರಡನೆಯ ಒಂದು ಸಾಲಿನಲ್ಲಿ ಅವ್ರು ಕುತ್ಕೋಬೇಕು ಇವರು ಊಟ ಮಾಡಿದ್ದ ಆದ್ಮೇಲೆ ಮೂರನೆಯ ಸರದಿ ಯಾರ್ದು ಅಂತ ಅಂದ್ರೆ ದುರ್ಬಲರು ಅಂದ್ರೆ ಅಶಕ್ತರು ಕೆಲ್ಸ ಮಾಡೋದಿಕ್ಕೆ ಆಗೋದಿಲ್ವಲ್ಲ ಅಂತವರ ಸರದಿ ಇವ್ರೆಲ್ರೂ ಊಟ ಮಾಡಿದ ಆದ್ಮೇಲೆ ಕೊನೆ ಸರ್ದಿ ಸೋಮಾರಿಗಳದ್ದು ಅಂತ ಅನ್ಬಿಟ್ಟು ಬಿಡಿಸಿ ಹೇಳ್ತಾನೆ ಆಗ ಕೋಡಂಗಿಗೆ ಸಿಟ್ಟು ಬಂದ್ಬಿಡುತ್ತೆ ಅವನು ಹೇಳ್ತಾನೆ ನನಗೀಗ ನನ್ನ ಹಿಂದಿನವರೆಲ್ಲರ ಸಿಟ್ಟು ಎಲ್ಲಾ ಸೇರ್ಸ್ಕೊಂಡು ಒಟ್ಟಿಗೆ ಬರ್ತಾ ಇದೆ ನೀನು ಹೊಸ ರಾಜನ ಹಾಗಲ್ಲ ಕಟ್ಕೊಂತರ ಕಾಣಿಸ್ತೀಯಪ್ಪ ಅಂತ ಹೇಳ್ತಾನೆ ಕಟುಕ ಅಂತಂದ್ರೆ ಕೊಲ್ಲುವವನು ಅಂತ ಹೊಸ ನೀನ್ ಕಾಣಿಸ್ತಾ ಇಲ್ಲ ಕಟ್ಕೊಂತರ ಕಾಣಿಸ್ತಾ ಇದೀಯ ಕೊಲ್ಲೋನ್ ತರ ಕಾಣಿಸ್ತಾ ಇದೀಯ ನೀನು ಅಂತ ಹೇಳ್ತಾನೆ ಮಂತ್ರಿಗೆ ಇನ್ನೂ ಒಂದು ಅನುಮಾನ ಉಟ್ಕೊಳುತ್ತೆ ಏನು ಅಂತಂದ್ರೆ ಅನ್ಯರ ದಾಳಿಗಳಿಂದ ಈಗ ಬೇರೆ ದೇಶದವರು ಏನ್ ಮಾಡ್ತಾರೆ ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ ಆಗ ಪ್ರಜೆಗಳಿಗೆ ರಕ್ಷಣೆ ಬೇಡ್ವೆ ಅವ್ರು ಆ ರೀತಿ ಆಕ್ರಮಣ ಮಾಡಿದಾಗ ನಮ್ಮ ಪ್ರಜೆಗಳನ್ನ ರಕ್ಷಣೆ ಮಾಡೋದಿಕ್ಕೆ ಸೈನಿಕರು ಬೇಕು ಆತರ ಪ್ರಜೆಗಳಿಗೆ ರಕ್ಷಣೆ ಬೇಡವೆ ಅಂತ ಪ್ರಶ್ನೆ ಮಾಡ್ತಾನೆ ಆಗ ಶಂಕರ ಹೇಳ್ತಾನೆ ಬಂದವರು ಏನ್ ತಾನೇ ಕೊಳ್ಳೆ ಹೊಡಿತಾರೆ ಕೊಳ್ಳೆ ಹೊಡಿಯೋದು ಅಂತ ಅಂದ್ರೆ ದರೋಡೆ ಮಾಡೋದು ಹೋಗೋದು ಅಂತ ಅಂದ್ಬಿಟ್ಟು ಬೇರೆ ದೇಶದವರು ನಮ್ಮ ಮೇಲೆ ಆಕ್ರಮಣ ಮಾಡೋದೇನ್ಕೆ ಇಲ್ಲಿರ್ತಕ್ಕಂಥದನ್ನ ಹೊತ್ತೊಯ್ಯೋದಿಕ್ಕೆ ಅವರು ಹೊತ್ತೊಯ್ಯೋದಾದ್ರೂ ಏನನ್ನ ಏನಾದ್ರೂ ಸಂಗ್ರಹಿಸಿದ್ದರಲ್ಲವೇ ನಾವೇನಾದ್ರೂ ಕೂಡಿಟ್ಟಿದ್ರಲ್ವಾ ವಿನಿಮಯ ಕೆಲಸದಿಂದಾದರೆ ವಿನಿಮಯ ಅಂತಂದ್ರೆ ಎಕ್ಸ್ಚೇಂಜ್ ಅಂತ ಅನ್ಬಿಟ್ಟು ಈಗ ಬೇರೆಯವ್ರ ಹೊಲದಲ್ಲಿ ಕೆಲಸ ಇದ್ದಾಗ ನಾವು ಹೋಗಿ ಮಾಡ್ತಕ್ಕಂಥದ್ದು ನಮ್ಮ ಹೊಲದಲ್ಲಿ ಕೆಲಸ ಇದ್ದಾಗ ಅವ್ರು ಬಂದು ಮಾಡ್ತಕ್ಕಂಥದ್ದು ಹೀಗೆ ಕೆಲಸ ಏನ್ ಮಾಡ್ಬೇಕು ಒಬ್ರು ಒಬ್ರು ವಿನಿಮಯ ಮಾಡ್ಕೊಳ್ಬೇಕು ಈ ರೀತಿ ವಿನಿಮಯದಿಂದ ಕೆಲಸ ಆದ್ರೆ ಅಲ್ಲಿ ಹಣದ ಚಲಾವಣೆ ಇರೋದಿಲ್ಲ ನಾಣ್ಯದ ಅಗತ್ಯನೇ ಇರೋದಿಲ್ಲ ನಾಣ್ಯ ಇಲ್ಲ ಅಂತ ಅನ್ನೋದಾದ್ರೆ ಸಂಗ್ರಹಣೆನೂ ಬೇಕಿಲ್ಲ ಹಿಂದಿನ ಕಾಲದಲ್ಲೆಲ್ಲ ಹಾಗೆ ಅಲ್ವಾ ನಮ್ಮಲ್ಲಿ ಹೆಚ್ಚಾದ ವಸ್ತುವನ್ನ ಅಗತ್ಯ ಇರ್ತಕ್ಕಂಥವ್ರಿಗೆ ಕೊಡ್ತಾ ಇದ್ವಿ ಅವ್ರ ಹತ್ರ ಹೆಚ್ಚಾಗಿರೋ ವಸ್ತುಗಳನ್ನ ನಾವು ತಗೊಳ್ತಾ ಇದ್ವಿ ಹಿಂದೆ ಎಲ್ಲ ಇದೇ ತರನೆ ವಿನಿಮಯದಿಂದ ಕೆಲಸಗಳು ನಡೀತಾ ಇದ್ದೋ ವ್ಯವಹಾರಗಳು ನಡೀತಾ ಇದ್ದೋ ಈ ಹಣ ಅಂತಕ್ಕಂಥದ್ದು ಯಾವಾಗ್ ಬಂತೋ ಮನುಷ್ಯನಿಗೆ ದುರಾಸೆ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಯ್ತು ಹೌದಲ್ವಾ ಮಂತ್ರಿ ಇನ್ನೂ ಒಂದು ಅನುಮಾನ ಉಟ್ಕೊಳ್ಳುತ್ತೆ ಕಾನೂನು ಅದರ ರಕ್ಷಣೆ ಈಗ ಜನರಿಗೆ ಏನಾದ್ರು ಕಾನೂನುಗಳು ಇರ್ಬೇಕು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ಬೇಕು ಮತ್ತೆ ರಕ್ಷಣೆ ಇರ್ಬೇಕು ಅವ್ರಿಗೆ ಕಾಪಾಡ್ತಕ್ಕಂತ ಒಂದು ಜವಾಬ್ದಾರಿ ಇರ್ಬೇಕು ಇದನ್ನೆಲ್ಲ ಹೇಗ್ ಮಾಡೋದು ಅಂತ ಪ್ರಶ್ನೆ ಮಾಡ್ತಾನೆ ಆಗ ಬೋಳೆಶಂಕರ ಹೇಳ್ತಾನೆ ದಾರಿ ತಪ್ಪಿದವರಿಗೆ ಗಾದೆ ಬಲ್ಲವರು ಬುದ್ಧಿ ಹೇಳುತ್ತಾರೆ ಸಾಲದೆ ಅಂತ ಕೇಳ್ತಾನೆ ಯಾರು ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇರ್ತಾರೋ ದಾರಿ ತಪ್ಪಿರ್ತಾರೋ ಅಂತವರಿಗೆ ಗಾದೆ ಗೊತ್ತಿರುತ್ತಲ್ವಾ ಅವ್ರ ಕಡೆಯಿಂದ ಬುದ್ಧಿ ಹೇಳಿಸುದ್ರೆ ಆಯ್ತು ಅವರೇ ಬುದ್ಧಿ ಹೇಳ್ತಾರೆ ಯಾಕೆ ಹೇಳಿ ಗಾದೆಗಳು ಹೇಳದೇ ಇರ್ತಕ್ಕಂತಹ ವಿಷಯನೇ ಇಲ್ಲ ಎಲ್ಲಾ ವಿಷಯಗಳ ಬಗ್ಗೆನೂ ಗಾದೆ ಇದೆ ನೂರು ಮಾತಿನಲ್ಲಿ ಹೇಳೋದನ್ನ ಮೂರೇ ಮಾತಿನ ಒಂದು ಗಾದೆ ಹೇಳುತ್ತೆ ಒಂದ್ ಗಾದೆ ಹೇಳ್ಬಿಟ್ರೆ ಸಾಕು ಅದ್ರಲ್ಲಿ ನೂರು ಮಾತುಗಳ ಅರ್ಥ ಅಡಗಿರುತ್ತೆ ಗಾದೆ ಬಲ್ಲಂತವರು ದಾರಿ ತಪ್ಪಿದವ್ರಿಗೆ ಬುದ್ಧಿ ಹೇಳಿ ಸರಿದಾರಿಗೆ ತಗೊಂಡ್ ಬರ್ತಾರೆ ಹಿಂದಿನ ಕಾಲದಲ್ಲೆಲ್ಲ ಹಾಗೆ ಅಲ್ವಾ ಯಾವ ಪೊಲೀಸ್ ಸ್ಟೇಷನ್ ಯಾವ ಕೋರ್ಟು ಕಚೇರಿ ಯಾವ್ದೂ ಇರ್ಲಿಲ್ಲ ಆ ಊರಲ್ಲೇನೇನೆ ಪಂಚಾಯತಿ ಮಾಡೋರು ತಪ್ಪಿದ್ದಂತವ್ರಿಗೆ ಆ ಊರಿನ ಮುಖ್ಯಸ್ಥರೇನೆ ಶಿಕ್ಷೆ ಕೊಡ್ತಾ ಇದ್ರು ಎಷ್ಟೋ ಊರುಗಳಿಗೆ ಪೊಲೀಸ್ರೇ ಹೋಗ್ತಾ ಇರ್ಲಿಲ್ಲ ಆ ಊರಿನ ವ್ಯಾಜ್ಯಗಳು ಏನೇ ಇದ್ರು ಅವರೇ ತೀರ್ಮಾನ ಮಾಡ್ಕೊಳ್ತಾ ಇದ್ರು ಇದೆಲ್ಲ ತುಂಬಾ ಚೆನ್ನಾಗಿರ್ತಕ್ಕಂತಹ ಪದ್ಧತಿ ಹೀಗಂತ ಬೋಳೆಶಂಕರ ಹೇಳಿದಾಗ ಕೋಡಂಗಿಗೆ ಬುಳೆಶಂಕರನ ಮಾತು ಅರ್ಥವಾಗೋದಿಲ್ಲ ಜೊತೆಗೆ ಬೋಳೆಶಂಕರ ಇಷ್ಟು ಬುದ್ಧಿವಂತರ ಮಾತಾಡ್ತಾರೋದನ್ನ ಕೇಳಿ ಆಶ್ಚರ್ಯ ಆಗುತ್ತೆ ಆಗ ಅವನು ಹೇಳ್ತಾನೆ ಇವತ್ತು ಭೂಮಿ ಆಕಾಶ ಎರಡೂ ಸರಿ ಇಲ್ಲ ವಾಯುಮಂಡಲ ಹೇಗ್ಯಾಗೋ ಬೀಸ್ತಾ ಇದೆ ಗಾಳಿ ಇವತ್ತು ಯಾವ ದಿಕ್ಕಿನಿಂದ ಯಾವ್ಯಾವ ದಿಕ್ಕಿಗೋ ಹೇಗೆಗೋ ಬೀಸ್ತಾ ಇದೆ ಅಂತ ಹೇಳ್ತಾನೆ ಮಂತ್ರಿಗೆ ಬುಳೆಶಂಕರನ ಮಾತು ಕೇಳಿ ಆಶ್ಚರ್ಯ ಆಗುತ್ತೆ ಯಾಕೆ ಅಂತಂದ್ರೆ ಜೀವನ ಪದ್ಧತಿ ಇಂತಕ್ಕಂಥದ್ದು ಇಷ್ಟು ಸರಳವಾಗಿರೋದಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡ್ತಾನೆ ಜೀವನ ಇಷ್ಟು ಸರಳವಾಗಿರೋದಿಕ್ಕೆ ಸಾಧ್ಯನಾ ಇಷ್ಟೇನಾ ಜೀವನ ಅಂತ ಅಂದ್ರೆ ಅಂತ ಅನ್ಸುತ್ತೆ ಆಗ ಬೋಳೆಶಂಕರ ಹೇಳ್ತಾನೆ ಇಲ್ಲಿವರೆಗೂ ಅನೇಕ ಪದ್ಧತಿಗಳನ್ನ ನಾವು ನೋಡ್ದೋ ಅವೆಲ್ಲ ಬೇರೆ ಬೇರೆ ರೀತಿನಲ್ಲಿ ನಮ್ಗೆ ಎಂಜಲು ತಿನ್ನೋದನ್ನ ಕಲಿಸ್ತೋ ಎಂಜಲು ಅಂತಂದ್ರೆ ಲಂಚ ಅಂತ ಅಂದ್ಬಿಟ್ಟು ಅಷ್ಟೇ ಇದಕ್ಕಿಂತ ಇನ್ನೂ ಸರಳವಾದಂತಹ ಮತ್ತೆ ಉಪಯುಕ್ತವಾದಂತಹ ಪದ್ಧತಿಗಳು ಇದ್ರೂ ಇರಬಹುದು ಅದೇನಿದ್ರು ನಾನು ಹೇಳಿದಂತಹ ವಿಧಾನದ ಮೂಲಕ ಅನುಸರಿಸಿದಾಗ ಇನ್ನೂ ಸರಳ ಉಪಾಯಗಳು ತಿಳಿಬಹುದು ಅಂತ ಹೇಳ್ತಾನೆ ಸರಿ ಮಂತ್ರಿ ಹೇಳ್ತಾನೆ ಯಾವ್ದೂ ನಾನು ಮಹಾರಾಜರಲ್ಲಿ ಅರಿಕೆ ಮಾಡುತ್ತೇನಪ್ಪ ನಾನು ಅವ್ರ ಹತ್ರ ಹೋಗಿ ನೀನ್ ಹೇಳಿದ ವಿಚಾರಗಳನ್ನ ಹೇಳ್ತೀನಿ ಅಂತ ಹೇಳ್ತಾನೆ ಆಗ ಕೋಡಂಗಿ ಹೇಳ್ತಾನೆ ನೋಡಿ ಸ್ವಾಮಿ ನಿಜ ಹೇಳಬೇಕು ಅಂತಂದ್ರೆ ಬೋಳೆಶಂಕರ ಈ ಮಾತುಗಳನ್ನ ಹೇಳಿರೋದು ಕೇವಲ ದೇಶ ಪ್ರೇಮದಿಂದ ಅವನ ಹಾಗೆ ಈ ದೇಶವನ್ನ ಪ್ರೀತಿಸ್ತಕ್ಕಂಥವ್ರು ಬೇರೆ ಇನ್ನೊಬ್ರು ಇರೋದಿಕ್ಕೆ ಸಾಧ್ಯ ಇಲ್ಲ ಈ ನಾಡು ಈ ಪ್ರಕೃತಿ ಅಂತಂದ್ರೆ ಬೋಳೆಶಂಕರನ್ಗೆ ಬಹಳ ಆಸೆ ಈ ದೇಶದಲ್ಲಿರ್ತಕ್ಕಂತಹ ಹೊಲಸು ಅಂದ್ರೆ ಕೆಟ್ಟದ್ದು ಕೂಡ ಚೆನ್ನಾಗಿದೆ ಇಷ್ಟು ಚೆನ್ನಾಗಿರೋ ಆ ಹೊಲಸು ಬೇರೆ ಎಲ್ಲೂ ಇಲ್ಲ ಅಂತ ಅವನೇ ಹೇಳಿದ್ದು ಹಾಗಾಗಿ ರಾಜನ ಎದುರುಗಡೆ ಬೋಳೆಶಂಕರನ ಮಾತುಗಳನ್ನ ಹೇಳಬೇಕಾದ್ರೆ ಕೇವಲ ಆತ ದೇಶ ಪ್ರೇಮದಿಂದ ಪ್ರೇರಿತನಾಗಿ ಹೇಳಿದ್ದು ಬೇರೆ ಅರ್ಥ ತಿಳ್ಕೋಬೇಡಿ ಅಂತ ಅನ್ಬಿಟ್ಟು ಸ್ವಲ್ಪ ಸಮಾಧಾನವಾಗಿ ಮಹಾರಾಜರಿಗೆ ವಿವರಿಸಿ ಹೇಳಿ ಅಂತ ಅನ್ಬಿಟ್ಟು ಕೋಡಂಗಿ ಮಂತ್ರಿಯಲ್ಲಿ ಕೇಳ್ಕೊಳ್ತಾನೆ ಆಗ ಮಂತ್ರಿ ಆಗಲಪ್ಪ ನೀನ್ ಹೇಳಿದ ಹಾಗೆ ಆಗ್ಲಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾನೆ ಬೋಳಿಶಂಕರ ಹೇಳ್ತಾನೆ ಅಯ್ಯೋ ಕೊಡಂಗಿ ಯಾಕೆ ಈ ತರ ತಬ್ಬಿಪಾಗ್ ನಿಂತ್ಕೊಂಡ್ಬಿಟ್ಟೆ ಏನು ತೋಚದೆ ಇರೋಂತರ ಯಾಕೆ ನಿಂತ್ಕೊಂಡ್ಬಿಟ್ಟೆ ನಮ್ಗೆ ವಸಂತೋತ್ಸವ ಬಂದಿದೆ ನಮ್ಗೀಗಾಗ್ಲೇ ಸಿಕ್ಕಿರ್ತಕ್ಕಂತಹ ಮಜಕೂರುಗಳನ್ನ ಅಂದ್ರೆ ಸುದ್ದಿಗಳನ್ನ ಮಕ್ಳಿಗ್ ತೋರಿಸಿ ಸಂತೋಷ ಪಡೋಣ ನಡಿಯಯ್ಯಾ ಅಂದ್ರೆ ಅಂತ ಅಲ್ಲಿಂದ ಕೊಡಂಗಿಯನ್ನ ಕರ್ಕೊಂಡು ಹೋಗ್ತಾನೆ ಏನ್ ಇವ್ರಿಗೆ ಸಿಕ್ಕಿರ್ತಕ್ಕಂತ ಸುದ್ದಿಗಳು ಅಂತಂದ್ರೆ ಹುಲ್ಲಿನಿಂದ ಸೈನಿಕರು ಮಾಡ್ತಕ್ಕಂಥದ್ದು ಧಾನ್ಯದಿಂದ ನಾಣ್ಯ ಮಾಡ್ತಕ್ಕಂಥದ್ದು ಇವನ ಮಕ್ಳಿಗೆ ತೋರ್ಸೋಣ ತುಂಬಾ ಸಂತೋಷ ಪಡ್ತಾರೆ ನಡಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ಕೋಡಂಗಿ ಹೌದು ನಿಜ ನಿಜ ನಾವು ಹಾಡೋದಿಕ್ಕೆ ಬೇಕಾದಷ್ಟು ಕಾರಣಗಳಿದಾವೆ ರಾಜರು ಕೊಡ್ಲಿ ಬಿಡ್ಲಿ ಮಗಳನ್ನ ಕೊಡ್ತೀನಿ ಅಂತ ಅಂದ್ರಲ್ಲ ಅದೇನು ಸಾಮಾನ್ಯವಾದಂತಹ ಮಾತೆ ಆ ಒಂದು ಮಾತಿಗೆ ಸಾವಿರ ಸಲ ಲಾಗ ಹಾಕ್ಬೇಕು ಲಾಗ ಹಾಕೋದು ಅಂತಂದ್ರೆ ಪಲ್ಟಿ ಹೊಡಿಯೋದು ಅಂತ ಆ ಸಂತೋಷಕ್ಕೆ ನನಗೆ ಸಾವಿರ ಸರಿ ಲಾಗ ಹಾಕ್ಬೇಕು ಪಲ್ಟಿ ಹೊಡಿಬೇಕು ಅಂತ ಅನಿಸ್ತಾ ಇದೆ ನೀನು ಹುಲ್ಲನ್ನ ಬಾ ನಾನು ಧಾನ್ಯವನ್ನ ತರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ತನಕ ಭಾಗವತರೆ ನೀವು ಸಿಟಿಯ ಕಗ್ಗತ್ತಲೆಯಿಂದ ಪಾರಾಗೋದಿಕ್ಕೆ ಯತ್ನಿಸಿದವರ ಹಾಡನ್ನ ಹೇಳಿ ಅಲ್ಲಿವರೆಗೂನು ಅಂತ ಭಾಗವತರಿಗೆ ಹೇಳ್ತಾನೆ ಕೋಡಂಗಿ ಮತ್ತೆ ಬೋಳೆಶಂಕರ ಅಲ್ಲಿಂದ ಹೊರಡ್ತಾರೆ ವಿದ್ಯಾರ್ಥಿಗಳೇ ಈಗ ಒಂಬತ್ತನೆಯ ದೃಶ್ಯವನ್ನ ನೋಡೋಣ ಹಾಡಿನ ಒಡೆಯ ಬಾರಯ್ಯ ಅಂತ ಬೋಳೆಶಂಕರ ಹಾಡನ್ನ ಕಟ್ಟೋದ್ರಲ್ಲಿ ಬಹಳ ನಿಸೀಮ ಆತ ಹೊಲದಲ್ಲಿ ತೋಟದಲ್ಲಿ ಇರಬೇಕಾದ್ರು ಸಹಿತ ಹಾಡನ್ನ ಹಾಡ್ತಾ ಇರ್ತಾನೆ ಈ ದೃಶ್ಯದಲ್ಲಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಡನ್ನ ನೋಡ್ಬೋದು ಮೊದಲಿಗೆ ಭಾಗವತರು ನಗರದಿಂದ ಪಾರಾಗಲು ಯತ್ನಿಸಿದವರ ಹಾಡನ್ನ ಹಾಡ್ತಾರೆ ತಾಯಿ ಭಾರತ ಮಾತೆ ಜಯ ಜಯ ಎಂದು ಕೂಗಿದೆವು ನಮ್ಮ ಭಾರತಾಂಬೆಗೆ ಜಯವಾಗ್ಲಿ ಮಂಗಳವಾಗ್ಲಿ ಅಂತ ಅಂದ್ಬಿಟ್ಟು ನಾವೆಲ್ಲ ಕೂಗುದ್ವಿ ಗಾಂಧಿಗೂ ಜಯವಾಗಲೆಂದು ಮಹಾತ್ಮ ಗಾಂಧೀಜಿಯವರು ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತವರು ಅವರಿಗೂ ಜಯವಾಗ್ಲಿ ಅಂತ ಹಾಡ್ದು ಈ ಅಂಕದ ಆರಂಭದಲ್ಲಿ ಭಾಗವತರು ಒಂದು ದೀರ್ಘವಾದ ಹಾಡನ್ನ ಹಾಡ್ತಾರೆ ಈ ಹಾಡ್ನಲ್ಲಿ ಆಧುನಿಕ ಕಾಲದಲ್ಲಿ ನಗರದ ಪರಿಸರ ಅಂತಕ್ಕಂಥದ್ದು ಅದೆಷ್ಟು ಹದಗೆಟ್ಟಿದೆ ಅಂತ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಅವರಿಗೆ ಜಯವಾಗ್ಲಿ ಅಂತ ಅನ್ಬಿಟ್ಟು ಕೋಟ್ಯಾಂತರ ಜನ ಕೂಗಿದ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು ಸ್ವಾತಂತ್ರ್ಯವನ್ನ ಗಳಿಸಿದ ಮೇಲೆ ನಗರಗಳ ಬೆಳವಣಿಗೆಯ ಜೊತೆಗೆ ನಗರ ಜೀವನ ಅಂತಕ್ಕಂಥದ್ದು ಆತ್ಮವಿಲ್ಲದ ಜೀವನವಾಗಿದೆ ಹೌದಲ್ವಾ ನಮ್ಮ ಶರೀರದಲ್ಲಿ ಆತ್ಮ ಇದ್ದಾಗ ಜೀವಂತಿಕೆ ಅಂತ ಅನ್ನೋದು ಇರುತ್ತೆ ಜೀವಂತಿಕೆನೇ ಇಲ್ಲದೆ ಇರ್ತಕ್ಕಂತಹ ಸಿಟಿಯ ಮಧ್ಯದಲ್ಲಿ ಬಂದು ನೋಡಿದಾಗ ನಕ್ಷತ್ರಗಳೇ ಇರಲಿಲ್ಲ ಆಕಾಶದಲ್ಲಿ ನಗರದಲ್ಲಿ ಏನಾಗುತ್ತೆ ಜಗಮಗಿಸ್ತಕ್ಕಂತಹ ಬೆಳಕುಗಳು ಇರುತ್ತೆ ಆ ಬೆಳಕಿನ ಮಧ್ಯದಲ್ಲಿ ಆಕಾಶದಲ್ಲಿರೋ ನಕ್ಷತ್ರಗಳೇ ಕಾಣಿಸ್ಲಿಲ್ಲ ಎಷ್ಟೂ ಬೆಳಕಿರಲಿಲ್ಲ ಇಡೀ ಸೀಮೆಯಲ್ಲಿ ಸ್ವಲ್ಪನೂ ಬೆಳಕಿರ್ಲಿಲ್ಲ ಇಡೀ ನಗರದಲ್ಲಿ ಎಲ್ಲ ನೋಡಿದ್ರು ಬೆಳಕಿರ್ಲಿಲ್ಲ ಕತ್ಲೆನೆ ತುಂಬಿಕೊಂಡಿತ್ತು ಅಂತ ಅನ್ನೋದು ವಿದ್ಯಾರ್ಥಿಗಳೇ ನಿಮ್ಗೂ ಗೊತ್ತು ನಗರಗಳಲ್ಲಿ ಎಲ್ಲ ನೋಡಿದ್ರು ಸಹಿತ ಕೊಳಚೆ ನೀರು ಚರಂಡಿ ವಾಸನೆ ಹಬ್ಬಿ ಆರೋಗ್ಯ ಅಂತಕ್ಕಂಥದ್ದು ಹದ್ಗೆಡ್ತಾ ಇದೆ ಕತ್ತೂ ಸಹ ಮುಳುಗಿತ್ತು ಕತ್ತು ಅಂದ್ರೆ ಕುತ್ತಿಗೆ ಅಂತ ಅನ್ಬಿಟ್ಟು ಕುತ್ತಿಗೆಯೂ ಸಹಿತ ಮುಳುಗಿತ್ತು ಕರಿ ನೀರಿನಲ್ಲಿ ಕರಿ ನೀರು ಅಂತ ಅಂದ್ರೆ ಕೊಚ್ಚೆ ನೀರು ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳೇ ನೀವು ಕೂಡ ಗಮನಿಸಿರ್ತೀರಿ ನಗರಗಳಲ್ಲಿ ಎಲ್ಲಿ ನೋಡಿದ್ರು ಸಹಿತ ಕೊಳಚೆ ಚರಂಡಿಯ ವಾಸನೆ ಹಬ್ಬಿ ಆರೋಗ್ಯ ಅಂತಕ್ಕಂಥದ್ದು ಹದ್ಗೆಡ್ತಾ ಇದೆ ಹೌದಲ್ವಾ ನಗರದಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಎಲೆಯೇ ಕಾಣಿಸಲಿಲ್ಲ ನೆಲೆಸೋದಕ್ಕೆ ಎಲ್ಲೂ ಸ್ಥಳವೇ ಕಾಣಿಸ್ಲಿಲ್ಲ ಗಟ್ಟಿ ನೆಲ ಕುಸಿದು ಈಜಿದೆವು ಬೆಳಕಿರುವ ಸೀಮೆ ಸಿಗಲೆಂದು ನಗರಗಳಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನೆಲ್ಲ ಕಟ್ಟಬೇಕು ಅಂತಂದ್ರೆ ಆಳವಾಗಿ ಗಟ್ಟಿ ನೆಲವನ್ನ ಏನ್ಮಾಡ್ತಾರೆ ಅಗಿತಾರೆ ಇದರಿಂದ ಏನಾಗುತ್ತೆ ಗಟ್ಟಿ ನೆಲ ಸಡಿಲಗೊಳ್ಳುತ್ತೆ ಆದ್ರೆ ನಾವೇನ್ ಮಾಡ್ದು ಬೆಳಕಿರ್ತಕ್ಕಂತ ಊರು ಸಿಗ್ಲಿ ಅಂತ ಅಂದ್ಬಿಟ್ಟು ಕಷ್ಟಪಟ್ಟು ಈಜಿದು ಅದನ್ನೇ ನಾವು ಸ್ವಾತಂತ್ರ್ಯ ಹೋರಾಟಕ್ಕೆ ಹೇಳೋದಾದ್ರೆ ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂಥದ್ದು ಅದೇನು ಒಂದು ಸಾಮಾನ್ಯವಾದಂತಹ ಹೋರಾಟ ಆಗಿರ್ಲಿಲ್ಲ ಬಲಿಷ್ಠರಾದಂತಹ ಬ್ರಿಟಿಷರು ಸಾವಿರ ಸಂಖ್ಯೆಯಲ್ಲಿ ಹೋರಾಟಗಾರರನ್ನ ಕೊಂದಾಕ್ತಾರೆ ಚಳುವಳಿಗಾರರ ಆಸ್ತಿಯನ್ನ ಕಿತ್ಕೊಳ್ತಾರೆ ಅವರ ಕುಟುಂಬ ವರ್ಗದವರನ್ನ ಬಿಕಾರಿಗಳನ್ನಾಗಿ ಮಾಡ್ತಾರೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡಿಬಹುದು ಅನ್ನೋ ಕನ್ಸು ಇಲ್ದೇ ಇದ್ರು ಜನ ಮಾಡ್ತಾರೆ ಹೋರಾಟವನ್ನ ಮುಂದುವರಿಸ್ತಾರೆ ಸಾಯೋ ಸಂದರ್ಭದಲ್ಲಿ ಒಂದು ಉಲ್ಕಡ್ಡಿ ಸಿಕ್ಕಿದ್ರು ಸಹಿತ ಅದ್ರ ಬಲದಿಂದ ನದಿಯಲ್ಲಿ ಮುಳುಗ್ದೆ ತೇಲಿ ದಡ ಸೇರೋದಿಕ್ಕೆ ಪ್ರಯತ್ನಿಸುವ ಹಾಗೆ ಜನನು ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಾರೆ ಅದನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲಿ ತನಕ ನಮ್ಗೆ ಮೈಯಲ್ಲಿ ಬಲವೂ ಬರಲೆಂದೆ ಬಲ ಅಂದ್ರೆ ಶಕ್ತಿ ಅಂತ ಅಂದ್ಬಿಟ್ಟು ಮೈಯಲ್ಲಿ ಶಕ್ತಿ ಬರ್ಲಿ ಅಂತ ಅನ್ಬಿಟ್ಟು ಕೂಗ್ದು ಗಾಂಧೀಜಿಗೆ ಜೈವಾಗ್ಲಿ ಅಂತ ಮೈಯಲ್ಲಿ ಒಂದು ಹೊಸ ಶಕ್ತಿ ಬರಬೇಕಾಗಿತ್ತು ಅದಕ್ಕೋಸ್ಕರನೇ ಗಾಂಧೀಜಿಗೆ ಜಯವಾಗ್ಲಿ ಅಂತ ಕೂಗೋ ಯಾರ್ಗಾದ್ರೂ ನಮ್ಮ ಧ್ವನಿ ಕೇಳುತ್ತೆ ಅನ್ನೋ ಒಂದು ಭರವಸೆಯಿಂದ ನಾವು ಕೂಗಿದೋ ಈಜಿದೆವು ಸಿಟಿದೈವ ಕಾಪಾಡಲೆಂದು ಸ್ವಾತಂತ್ರ್ಯದ ನಂತರದ ಕಾಲದಲ್ಲಿ ಶ್ರೀ ಸಾಮಾನ್ಯನ ನೆರವಿಗೆ ಆಡಳಿತದಲ್ಲಿ ಇರ್ತಕ್ಕಂಥವ್ರು ರಾಜಕಾರಣಿಗಳಾಗ್ಲಿ ಕೊನೆಗೆ ದೈವವಾಗಲಿ ಸಹಾಯಕ್ಕೆ ಬರಲಿಲ್ಲ ಕಣ್ಣೀರು ನೀರುಗಳನ್ನ ಬೆರೆಸಿ ಹಾಡ್ದು ಯಾವ ದಿಕ್ಕಿಗೂ ಸಹಿತ ನಮ್ಮ ಧ್ವನಿ ಅಂತಕ್ಕಂಥದ್ದು ಕೇಳಿಸ್ಲೇ ಇಲ್ಲ ನಮ್ಮ ಧ್ವನಿ ನಮ್ಗೆನೆ ತಿರುಗ್ ಬಂತು ವಾಪಸ್ ನಮ್ನಗೆ ಬಂತು ನಾವು ಆ ದುಃಖದಿಂದ ಹೇಳಿದಂತಹ ಮಾತುಗಳು ಆಗ ಗೊತ್ತಾಯ್ತು ನಾವು ಹಾಡ್ತಾ ಇರೋದು ಬಂಡಗಾಳಿ ಹಾಡನ್ನ ನಮ್ಮ ಪಾಲಿಗೆ ಬೆಳಕು ಇನ್ನಿಲ್ಲ ಅಂತ ಗೊತ್ತಾಯ್ತು ಆಯ್ತು ಬೆಳಗಿನ ನಿಮ್ಮ ರೇಡಿಯೋದಲ್ಲಿ ಕೇಳಿ ನಲಿಯಿರಿ ನಾವು ಮುಳುಗಿರುವ ಗೀತೆ ಸ್ವಾತಂತ್ರ್ಯ ಬಂದಂತಹ ನಂತರದ ಕಾಲದಲ್ಲಿ ಶ್ರೀ ಸಾಮಾನ್ಯನ ನೆರವಿಗೆ ಆಡಳಿತಗಾರರಾಗ್ಲಿ ರಾಜಕಾರಣಿಗಳಾಗ್ಲಿ ಕೊನೆಗೆ ದೇವರಾಗ್ಲಿ ಸಹಾಯಕ್ಕೆ ಬರ್ಲಿಲ್ಲ ಅತಿವೃಷ್ಟಿಯಾಯ್ತು ಅನಾವೃಷ್ಟಿಯಾಯ್ತು ರಾಜಕಾರಣಿಗಳ ಸ್ವಾರ್ಥದಿಂದನೂ ಸಹಿತ ಭಾರತದ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಮುಳುಗುವಂತಹ ಪರಿಸ್ಥಿತಿಗೆ ಬಂದ್ಬಿಡ್ತು ಶ್ರೀ ಸಾಮಾನ್ಯನ ಜೀವನ ಕಂಗಾಲ ಆಗೋಯ್ತು ಈ ರೀತಿಯಾಗಿ ಭಾಗವತರು ಹಾಡ್ತಾ ಹೋಗ್ತಾರೆ ಶ್ರೀ ಸಾಮಾನ್ಯ ತನ್ನ ಗೋಳನ್ನ ಯಾರಿಗೆ ಹೇಳ್ಕೊಂಡ್ರು ಸಹಿತ ಅದಕ್ಕೆ ಪರಿಹಾರ ಅಂತಕ್ಕಂಥದ್ದು ಸಿಗ್ಲಿಲ್ಲ ಕೊನೆಗೆ ಜನಸಾಮಾನ್ಯರು ಮುಳುಗ್ತಕ್ಕಂತಹ ಹಾಡು ಅಂತ ಅದು ಅನ್ನಿಸ್ಕೊಳ್ತು ಅದಕ್ಕೆನೇನೆ ಇಲ್ಲಿ ನಾಟಕಕಾರರು ಈ ಗೀತೆಯನ್ನ ನಾವು ಮುಳುಗಿರುವ ಗೀತೆ ಅಂತ ಅಂದ್ಬಿಟ್ಟು ಕರೀತಾರೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ತಿಳಿಸ್ತಕ್ಕಂತಹ ಹಾಡು ಇದಾಗಿದೆ ಈ ಹಾಡು ಮುಗಿಯೋದ್ರೊಳಗಾಗಿ ಬೋಳೆಶಂಕರ ಬಂದಿದ್ದಾನೆ ಅವನ ಜೊತೆಗೆ ಮಕ್ಕಳು ಹುಡುಗಿಯರು ಕೂಡ ಸೇರ್ತಾ ಇದ್ದಾರೆ ಕೋಡಂಗಿನೂ ಬರ್ತಾನೆ ಕೋಡಂಗಿ ಬೋಳೆಶಂಕರನ್ಗೆ ಹೇಳ್ತಾನೆ ಅಯ್ಯ ಮಿತ್ರ ಅಗೋ ಆ ಮುದಿ ಮಂತ್ರಿ ಆ ವಯಸ್ಸಾದಂತಹ ಮಂತ್ರಿ ಪುನಃ ಬಂದು ಕರಿತಾ ಇದ್ದಾನೆ ಅಂತ ಹೇಳ್ದಾಗ ಬೋಳೆಶಂಕರ ಯಾಕಂತೆ ಹೋಗ್ ಕೇಳು ಅಂತ ಹೇಳ್ತಾನೆ ಆಗ ಕೋಡಂಗಿ ಮಂತ್ರಿಯನ್ನ ಕೇಳೋದಿಕ್ಕೆ ಅಂತ ಹೋಗ್ತಾನೆ ಮಂತ್ರಿ ರಾಜನ ಮಗಳಾದಂತಹ ರಾಜಕುಮಾರಿ ಒಬ್ಬ ಸೇವಕಿಯ ಜೊತೆ ಕೋಡಂಗಿ ಬರ್ತಾನೆ ಅವರಷ್ಟು ಜನ ನನ್ನ ಕರ್ಕೊಂಬರ್ತಾನೆ ಕೋಡಂಗಿ ಹೇಳ್ತಾನೆ ನಿನ್ನ ಷರತ್ತಿಗೆ ಮಹಾರಾಜರ ಒಪ್ಪಿಗೆ ಇದೆಯಂತೆ ರಾಜಕುಮಾರಿ ನಿನ್ನ ದಡ್ಡತನವನ್ನ ಮನ್ಸಾರೆ ಮೆಚ್ಚಿ ಹುಡುಗಿಯರ ಜೊತೆ ಹಾಡೋದಿಕ್ಕೆ ಬಂದಿದ್ದಾಳೆ ಬಾ ಅಂತ ಕರೀತಾನೆ ಮಂತ್ರಿನೂ ಹೇಳ್ತಾನೆ ಹೌದು ಮಹಾರಾಜ ಹೌದು ಕೊಡಂಗಿ ಹೇಳ್ತಾ ಇರೋದು ಸತ್ಯ ಮಹಾರಾಜರು ನಿನ್ನ ಷರತ್ತಿಗೆ ಒಪ್ಕೊಂಬಿಟ್ಟಿದ್ದಾರೆ ರಾಜಕುಮಾರಿನೂ ನಿಮ್ಮ ಮದ್ವೆ ಆಗೋದಿಕ್ಕೆ ಸಿದ್ಧಳಿದ್ದಾಳೆ ನೋಡಿ ಮಂತ್ರಿ ಆಗ್ಲೆನೇನೆ ಬೊಳೆಶಂಕರನನ್ನ ಮಹಾರಾಜ ಅಂತ ಕರೀತಾನೆ ಆಗ ಬೊಳೆಶಂಕರ ಹೇಳ್ತಾನೆ ಹಾಗೆ ಆಗ್ಲೇಳು ಶಿವನ ಇಚ್ಛೆ ಅಂದ್ರೆ ಶಿವನ ಇಷ್ಟ ಹೇಗಿದೆಯೋ ಹಾಗೇ ಆಗ್ಲಿ ಅಂತ ಹೇಳ್ತಾನೆ ಕೋಡಂಗಿ ಇನ್ನು ಮೇಲೆ ಶಂಕರನೇ ಈ ದೇಶದ ಮಹಾರಾಜ ರಾಜಕುಮಾರಿ ಜೊತೆ ಮದುವೆ ಆಗಲಿದ್ದಾನೆ ನಂಬಿಕೆ ಇಲ್ಲದೆ ಇದ್ರೆ ಇಕೋ ಅಂದ್ರೆ ಇಗೋ ಮಂತ್ರಿಗಳೇ ಬಂದಿದ್ದಾರೆ ಅವರನ್ನೇ ಕೇಳಿ ಖಾತ್ರಿ ಮಾಡ್ಕೊಳ್ಳಿ ಖಾತ್ರಿ ಅಂತಂದ್ರೆ ಖಚಿತ ಅಂತ ಖಚಿತ ಪಡಿಸ್ಕೊಳ್ಳಿ ನಿಮಗೆ ನಂಬಿಕೆ ಇಲ್ದೆ ಇದ್ರೆ ಮಂತ್ರಿಗಳನ್ನೇ ಕೇಳಿ ಅಂತ ಹೇಳ್ತಾನೆ ಆ ಮಾತುಗಳನ್ನ ಕೇಳಿ ರಾಜಕುಮಾರಿ ನಾಚ್ತಾಳೆ ಅಂದ್ರೆ ಆಕೆಗೆ ನಾಚಿಕೆ ಆಗುತ್ತೆ ಸಂಕೋಚ ಆಗುತ್ತೆ ಮಂತ್ರಿ ಹೌದು 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 ಕೊಡಂಗಿ ಹೇಳಿದ್ದು ನಿಜ ಈಗ ಬೋಳೆಶಂಕರನೇ ಮಹಾರಾಜ ಅಂತ ಅಂದ್ಬಿಟ್ಟು ಆತನು ಕೂಡ ಹೌದು ಅಂತ ಹೇಳ್ತಾನೆ ಆಗ ಬೋಳೆಶಂಕರ ಲೇ ಹುಡುಗಿಯರ ಹೊಗಳಿ ಹಾಡಿದ್ರೆ ನೀವು ನನ್ನನ್ನ ಕೊಡ್ತೀನಿ ಅದ್ಭುತ ಬಹುಮಾನವನ್ನ ಅಂತ ಆ ಹುಡುಗಿಯರಿಗೆ ಹೇಳ್ತಾನೆ ಹುಡುಗಿರ ನೀವು ನನ್ನನ್ನ ಹೊಗಳಿ ಹಾಡೇಳಿದ್ರೆ ನಿಮ್ಗೆ ಅದ್ಭುತವಾದಂತಹ ಅಂದ್ರೆ ದೊಡ್ಡ ಬಹುಮಾನವನ್ನ ನಾನ್ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಹುಡುಗಿಯರಿಗೆ ತುಂಬಾ ಖುಷಿ ಆಗುತ್ತೆ ಯಾಕೆ ಅಂತಂದ್ರೆ ಬೋಳೆಶಂಕರ ಇವ ಮಹಾರಾಜ ರಾಜನ ಬಹುಮಾನ ಅಂತಂದ್ರೆ ಅದು ತುಂಬಾ ದೊಡ್ಡದೇ ಇರುತ್ತೆ ಅಂತ ಅನ್ಬಿಟ್ಟು ಹುಡುಗಿಯರು ಏನ್ ಮಾಡ್ತಾರೆ ಖುಷಿ ಪಡ್ತಾರೆ ಏ ಬರ್ರೆ ಮೇಳ ಹೇಳ್ರಿ ಹುಡುಗಿಯರು ಮೇಳದವರನ್ನ ಕರೀತಾರೆ ಆಮೇಲೆ ಬೋಳೆಶಂಕರನನ್ನ ಹೊಗಳಿ ಹಾಡು ಹೇಳ್ತಾರೆ ಬೋಳೆಶಂಕರ ಶಿವ ಬೆಪ್ತಕಡಿ ಸದಾಶಿವ ಸದಾ ನೋಡ ಶೂರ ಬೋಳೇಶಂಕರ ಅಂತಕ್ಕಂಥವನು ಮಹಾಶೂರ ವೀರ ಇಡೀ ಸೀಮೆಗೆನೆ ಆತನೇ ಇವಾಗ ಸರದಾರ ಆತನೇ ಮಹಾರಾಜ ಹಾಡಿನ ಒಡೆಯ ಬಾರಯ್ಯ ಇವನು ಹಾಡನ್ನ ಕಟ್ತಕ್ಕಂಥವನು ಹಾಡಿಗೆ ಒಡೆಯ ಈತ ಬಾರಯ್ಯ ಅಂತ ಹಾಡ್ತಾರೆ ಉಲ್ಲಾಸ ಚೆಲ್ಲವ್ನೇ ಉಲ್ಲಾಸ ಅಂತಂದ್ರೆ ಎಲ್ಲೆಲ್ಲೂ ನಗುವನ್ನ ಉತ್ಸಾಹವನ್ನ ಹರಡಿದ್ದಾನೆ ಚಿಂತೆ ಜಾಲಾಡವ್ನೇ ಚಿಂತೆಯನ್ನ ದೂರ ಮಾಡುವವನು ಶಿವ ಶಿವ ಎಂಬರು ಎದ್ದರು ಕೂತರು ಊರಿನ ಜನ ದನ ಎಲ್ಲಾರು ಈ ಶಿವಪುರದ ಜನರು ದನ ಎಲ್ಲಾರು ಅಷ್ಟೇನೇನೆ ಎದ್ರು ಅಷ್ಟೇನೆ ಕೂತ್ಕೊಂಡ್ರು ಅಷ್ಟೇನೆ ಶಿವನಾಮ ಸ್ಮರಣೆಯನ್ನ ಮಾಡ್ತಾರೆ ಕಲ್ಲಿಗೆ ಕಲ್ಲಂತ ಹೇಳಿದ ಸತ್ಯವಂತ ಕಲ್ಲ ಈತ ಕಲ್ಲು ಅಂತ ಹೇಳ್ದ ಅಷ್ಟು ಸತ್ಯವಂತ ಈತ ಹುಲ್ಲಿನ ಪೆಂಟಿ ಪೆಂಟಿ ಅಂದ್ರೆ ಹೊರೆ ಅಂತ ಅಂದ್ಬಿಟ್ಟು ಹುಲ್ಲಿನ ಹೊರೆ ಒಂದ್ ಕಡೆ ಚಿನ್ನದ ಗಟ್ಟಿ ಇನ್ನೊಂದ್ ಕಡೆ ಇವೆರಡರಲ್ಲಿ ನಿನಗೆ ಯಾವ್ದಪ್ಪ ಬೇಕು ಅಂತಂದ್ರೆ ಹುಲ್ಲೇನೆ ಮಿಗಿಲಂತ ಬಗೆ ನನಗೆ ಹುಲ್ಲೇ ಇರ್ಲಿ ಹುಲ್ಲೇ ಶ್ರೇಷ್ಠ ಅಂತ ಅನ್ಬಿಟ್ಟು ಹುಲ್ಲನ್ನ ಆಯ್ಕೆ ಮಾಡ್ಕೊಂಡ ಅಂತವನಿಗೆ ಅವ್ವ ಎಲ್ಲರಿಗಿಂತ ದೊಡ್ಡ ತಲೆಯಾತ ಅವ್ವ ಅಂತಂದ್ರೆ ತಾಯಿ ತಾಯಿ ಹಾಗೆ ಎಲ್ರಿಗಿಂತಲೂ ಈತ ಬಹಳ ಬುದ್ಧಿವಂತ ಎಡ ಯಾವುದಂತ ಬಲ ಯಾವುದಂತ ಅಂದ್ರೆ ನ್ಯಾಯ ಯಾವುದು ಅನ್ಯಾಯ ಯಾವುದು ಅನ್ನೋದನ್ನ ಸರಿಯಾಗಿ ತೋರಿಸಿದಂತಹ ಮೊದ್ಲೇ ಬುದ್ಧಿವಂತ ಈತ ಆ ಹುಡುಗಿಯರು ಬುಳೆಶಂಕರನ್ನ ಹೊಗಳಿ ಹಾಡ್ತಾರೆ ಆಗ ಬುಳೆಶಂಕರ ಹೇಳ್ತಾನೆ ಹೊಗಳಿದ್ದಕ್ಕೆ ವಂದನೆಗಳು ಆದರೂ ನಿನ್ನ ಹಾಡು ಚೆನ್ನಾಗಿರ್ಲಿಲ್ಲಮ್ಮ ಅಂತಾನೆ ಹೊಗಳಿದಕ್ಕೆ ನಿನಗೆ ಧನ್ಯವಾದ ಆದ್ರೆ ನೀನು ಹಾಡಿದಂತ ಹಾಡು ಚೆನ್ನಾಗಿರ್ಲಿಲ್ಲ ಅಂತಾನೆ ಆಗ ಮೊದಲನೇ ಹುಡ್ಗಿ ಹೇಳ್ತಾಳೆ ಅದೆಲ್ಲ ಕೇಳೋದಿಲ್ಲ ನೀನೀಗ ಬಹುಮಾನ ಕೊಡ್ಲೇಬೇಕು ಅಂತ ಹಠ ಮಾಡ್ತಾಳೆ ಬಹುಮಾನ ಕೊಡ್ತೀವಿ ಅಂತ ಹೇಳಿದ್ದೆ ಅಲ್ವಾ ಈಗ ಹಾಡನ್ನ ಹಾಡಿದೀವಿ ಅದ್ ಚೆನ್ನಾಗಿತ್ತೋ ಇಲ್ವೋ ನಮಗ್ ಗೊತ್ತಿಲ್ಲ ಒಟ್ನಲ್ಲಿ ನಮಗ್ ಬಹುಮಾನ ಬೇಕು ಅಂತ ಹುಡ್ಗಿ ಹೇಳ್ತಾಳೆ ಎಷ್ಟು ಚೆನ್ನಾಗಿ ಕೆಟ್ಟ ಹಾಡು ಹಾಡಿದ್ರಿ ಇಂತ ಬಹುಮಾನ ಕೊಡ್ಬೇಕಾ ಅಂತ ಪ್ರಶ್ನೆ ಮಾಡ್ತಾನೆ ಹುಡುಗಿ ಎರಡು ಹೇಳ್ತಾಳೆ ಹಾಗಂತ ಹೇಳಲಿಲ್ಲವಾ ನೀನು ಹಾಡಾಡಿದ್ರೆ ಬಹುಮಾನ ಕೊಡ್ತೀನಿ ಅಂತ ನೀನ್ ಹೇಳಿದ್ದೆ ಅಲ್ವಾ ಅಂತ ಕೇಳ್ತಾಳೆ ಆಗ ಶಂಕರ ಏನ್ ಮಾಡ್ತಾನೆ ಕೋಡಂಗಿ ಜೋಳದ ಚೀಲ ಎಲ್ಲಿಟ್ಟೆ ಅಂತ ಕೇಳ್ತಾನೆ ಜೋಳದ ಒಂದು ಚೀಲವನ್ನ ನೀನ್ ಎಲ್ಲಿಟ್ಟಿದೀಯಾ ಅಂತ ಕೇಳ್ತಾನೆ ಆಗ ಕೋಡಂಗಿ ಇಲ್ಲಿದೆ ಅಂತಾನೆ ಆಯ್ತು ಬಹುಮಾನ ಕೊಡ್ತೇನೆ ಎಲ್ರೂ ಕಣ್ಣನ್ನ ಮುಚ್ಕೊಳ್ಳಿ ನೋಡೋಣ ಅಂತಾನೆ ನಾನ್ ಹೇಳೋ ತನಕ ಯಾರೂ ಕೂಡ ತಪ್ಪಿಯೂ ಕೂಡ ಕಣ್ಣನ್ನ ಬಿಡಬಾರ್ದು ಅಂತಾನೆ ಸರಿ ಎಲ್ಲಾ ಕಣ್ಣು ಕಣ್ಮುಚ್ಕೊಂಡಿದೀವಿ ಅಂತ ಅಂತಾರೆ ಬೋಳೆ ಶಂಕರ ಹೇಳ್ತಾನೆ ಕೋಡಂಗಿ ಹತ್ತೆಣಸ್ತಾನೆ ಎಣಸಿದ ಮೇಲೆ ಕಣ್ ಬಿಡ್ಬೇಕು ಅಂತ ಹೇಳ್ತಾನೆ ಜೋಳದ ಚೀಲದ ಹತ್ರ ಹುಡುಗಿಯರು ಮಕ್ಳ ಕಡೆಗೆ ಬೆನ್ನನ್ನ ತಿರುಗಿಸಿ ನಿಂತ್ಕೊಂಡು ಬೋಳೆ ಶಂಕರ ಏನ್ ಮಾಡ್ತಾನೆ ಮಂತ್ರವನ್ನ ಹಾಕ್ತಾನೆ ಸರಿ ಕೋಡಂಗಿ ಏನ್ ಮಾಡ್ತಾನೆ ಒಂದರಿಂದ ಹತ್ರವರೆಗೂ ಎಣಿಸ್ತಾನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತೋ ಹತ್ತೋ ಅಂತ ಎಣಿಸ್ತಾನೆ ಅಷ್ಟರಲ್ಲಿ ಬೋಳೆಶಂಕರ ಏನ್ ಮಾಡಿರ್ತಾನೆ ಮಂತ್ರವನ್ನ ಹೇಳಿರ್ತಾನೆ ಧಾನ್ಯಕ್ಕೆ ಅದೇನಾಗಿರುತ್ತೆ ಚಿನ್ನದ ನಾಣ್ಯ ಆಗಿರುತ್ತೆ ಇವಾಗ ಎಲ್ಲಿ ಕಂಟೆಗಿರಿ ಅಂತ ಹೇಳ್ತಾನೆ ಚಿನ್ನದ ನಾಣ್ಯಗಳನ್ನ ಏನ್ ಮಾಡ್ತಾನೆ ಆ ಹುಡುಗಿಯರ ಕಡೆಗೆ ಎಸಿತಾನೆ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಗಲಾಟೆ ಮಾಡ್ತಾ ನನಗೆ ತನಗೆ ಅಂತ ಅನ್ಬಿಟ್ಟು ಆ ಚಿನ್ನದ ನಾಣ್ಯಗಳನ್ನ ಆಯ್ಕೊಳ್ತಾರೆ ಇನ್ನಷ್ಟು ಮತ್ತಷ್ಟು ಎಸಿತರೆ ಮತ್ತೂ ಆನಂದದಿಂದ ಆಯ್ಕೊಳ್ತಾರೆ ಹುಡುಗಿ ಒಂದು ಕೇಳ್ತಾಳೆ ಬೆಪ್ತಕಡಿ ನನಗೆ ಇನ್ನೆರಡು ಅಣ್ಣ ಅಂತಾಳೆ ಹುಡುಗಿ ಮೂರು ನನಗೆ ಎರಡು ಅಂತಾಳೆ ಹುಡುಗಿ ನಾಲ್ಕು ನನಗೆ ಎರಡೇ ಎರಡು ಕೊಟ್ಬಿಡು ಅಂತ ಅಂತಾಳೆ ಆಗ ಬೋಳೆಶಂಕರ ನನ್ನ ಹತ್ರ ಇನ್ನೇನೂ ಉಳಿದಿಲ್ಲ ಇನ್ನೊಂದ್ಸಲ ಇನ್ನಷ್ಟು ಚಿನ್ನದ ನಾಣ್ಯಗಳನ್ನ ನಿಮಗೆ ಕೊಡ್ತೀನಿ ಈಗ ಕುಣಿಯೋಣ ಅಂದ್ರೆ ನೃತ್ಯವನ್ನ ಮಾಡೋಣ ನಿಮ್ಮ ಹಾಡನ್ನ ಹೇಳಿ ಅಂತ ಅನ್ಬಿಟ್ಟು ಹೇಳ್ತಾನೆ ಆಗ ಎರಡನೇ ಹುಡುಗಿ ಹೇಳ್ತಾಳೆ ನಮ್ ಹಾಡು ಚೆನ್ನಾಗಿಲ್ಲ ಅಂತೀಯಾ ಯಾಕಂದ್ರೆ ಬೋಳೆ ಶಂಕರ ಆಗ್ಲೇ ಹೇಳದ್ನಲ್ವಾ ಎಷ್ಟು ಚೆನ್ನಾಗಿ ಕೆಟ್ಟ ಹಾಡನ್ನ ಹಾಡದ್ರಮ್ಮ ಅಂತ ಬಹುಮಾನ ಕೊಡ್ಬೇಕ ಅಂತ ಅಂದಿರ್ತಾನಲ್ವಾ ಅದಕ್ಕೆ ಆ ಹುಡುಗಿ ಈಗಂತ ಹೇಳ್ತಾಳೆ ನಮ್ ಹಾಡನ್ನ ಚೆನ್ನಾಗಿಲ್ಲ ಅಂತ ಅಂತೀಯ ನಮ್ಗಿಂತ ಚೆನ್ನಾಗಿ ಯಾರು ಹಾಡ್ತಾರೆ ತೋರ್ಸು ನೋಡೋಣ ಅಂತ ಅನ್ಬಿಟ್ಟು ಜಂಬದಿಂದ ಮಾತಾಡ್ತಾಳೆ ಆಗ ಬೋಳೆ ಶಂಕರ ಹೇಳ್ತಾನೆ ತೋರಿಸ್ಲಾ ಇರು ಹಾಗಾದ್ರೆ ಕೊಡಂಗಿ ಹುಲ್ಲಿನ ಹೊರೆ ಎಲ್ಲಿಟ್ಟೆ ಅಂತ ಕೇಳ್ತಾನೆ ಅಕೋ ಆ ಗೋಡೆ ಹಿಂದೆ ಅಂತ ಅಂತಾನೆ ಆಗೋ ಅಲ್ಲಿ ಆ ಗೋಡೆಯ ಮರೆಯಲ್ಲಿಟ್ಟಿದ್ದೀನಿ ಅಂತ ಹೇಳ್ತಾನೆ ಸರಿ ಹಾಗಾದ್ರೆ ಎಲ್ಲಿ ಎಲ್ರು ಕಣ್ಮುಚ್ಚಿ ನೋಡೋಣ ಅಂತ ಅನ್ಬಿಟ್ಟು ಎಲ್ರಿಗೂ ಕಣ್ಮುಚ್ಚೋದಿಕ್ಕೆ ಹೇಳ್ತಾನೆ ಕೊಡಂಗಿ ನೀನು ಹತ್ರ ತನಕ ಎಣ್ಸು ಅಂತ ಹೇಳ್ತಾನೆ ಕೋಡಂಗಿ ಎಣಸೋ ಒಂದು ಸಮಯದಲ್ಲಿ ಬೋಳೆಶಂಕರ ಏನ್ ಮಾಡ್ತಾನೆ ಮಂತ್ರವನ್ನ ಹೇಳ್ತಾನೆ ಕೋಡಂಗಿ ಎಣಸೋದಿಕ್ಕೆ ಪ್ರಾರಂಭ ಮಾಡ್ತಾನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂದೆರಡು ಎರಡು ಮೂರ್ ನಾಲ್ಕು ಐದಾರು ಏಳು ಎಂಟು ಒಂಬತ್ತು ಹತ್ತು ಅಂತಾನೆ ಗೋಡೆ ಮರೆಯಿಂದ ಹಾಡ್ ಕೇಳಿಸೋದಿಕ್ಕೆ ಪ್ರಾರಂಭ ಆಗುತ್ತೆ ಬಂದೂಕನ್ನ ಹಿಡ್ದಂತಹ ಸಿಪಾಯಿಗಳು ಸಾಲಾಗಿ ಹಾಡ್ತಾ ಬರ್ತಾರೆ ಸಿಪಾಯಿಗಳು ಹಾಡ್ತಾ ಕವಾಯತ್ತು ಮಾಡ್ತಾರೆ ಕವಾಯತ್ತು ಅಂತಂದ್ರೆ ಮಾರ್ಚ್ ಫಾಸ್ಟ್ ಅಂತ ಅನ್ಬಿಟ್ಟು ಈ ತರ ಮಾರ್ಚ್ ಫಾಸ್ಟ್ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಒಬ್ಬೊಬ್ಬರೇ ಗೋಡೆ ಮರೆಯಿಂದ ಬರ್ತಾರೆ ಆ ಸೈನಿಕರು ನಮ್ಮ ಕೋವಿಗೆ ಜಯವಾಗ್ಲಿ ಅಂತ ಹಾಡ್ತಾರೆ ಜಯವು ನಮ್ಮ ಕೋವಿಗೆ ಕೋವಿ ಅಂತಂದ್ರೆ ಬಂದೂಕು ಅಂತ ನಮ್ಮ ಬಂದೂಕಿಗೆ ಜಯವಾಗಲಿ ದೇವರಂತಹ ಕೋವಿ ಇದು ಇದಕ್ಕೆ ಜಯವಾಗ್ಲಿ ವಿಜಯಲಕ್ಷ್ಮಿ ಅಂತಕ್ಕಂಥದ್ದು ವಿಜಯಲಕ್ಷ್ಮಿ ಅಂತಂದ್ರೆ ಗೆಲುವು ಅಂತಕ್ಕಂಥದ್ದು ನಮ್ಗೆ ಹೊಲ್ದು ಬರ್ಲಿ ಈ ನಮ್ಮ ಕೋವಿಗೆನೆ ಬಂದೂಕಿಗೆ ಹೊಲ್ದು ಬರ್ಲಿ ನುಗ್ಗಿ ನಡೆವ ಒದ್ದು ನಡೆವ ಕುಣಿಯುವ ಕೋವಿಗೆ ಕೈಯಲ್ಲಿ ಬಂದೂಕಿದ್ರೆ ಸಾಕು ನುಗ್ಗಿ ನಡಿಬೋದು ಯಾರೇ ಬಂದ್ರು ಒದ್ದು ನಡಿಬೋದು ಆ ರೀತಿ ಕುಣಿತಕ್ಕಂತಹ ಕೋವಿಗೆ ಜಯವಾಗ್ಲಿ ಕೆಂಪು ಭಾಷೆಯಾಡುವೆಂಬ ಕರಿಯ ಕೋವಿಗೆ ಬಂದೂಕಿನ ಭಾಷೆ ಯಾವುದು ಅಂತಂದ್ರೆ ಕೆಂಪು ಭಾಷೆ ಅಂದ್ರೆ ರಕ್ತದ ಭಾಷೆ ರಕ್ತದ ಭಾಷೆಯನ್ನ ಆಡ್ತಕ್ಕಂತಹ ನಮ್ಮ ಕಪ್ಪು ಬಣ್ಣದ ಕೋವಿಗೆ ಜಯವಾಗ್ಲಿ ಗುಂಡು ಮಳೆಯ ಸುರಿಸಿ ಶಾಂತಿ ಬೆಳೆವ ಕೋವಿಗೆ ಗುಂಡಿನ ಮಳೆಯನ್ನೇ ಸುರಿಸ್ಬಿಡುತ್ತೆ ಶಾಂತಿಯನ್ನ ಬೆಳೆಸ್ತಕ್ಕಂತಹ ಬಂದೂಕಿಗೆ ಜಯವಾಗ್ಲಿ ಸಿಡಿದಕ್ಕೆ ತಾರೆಗಳಿಗೆ ತಾರೆ ಅಂತಂದ್ರೆ ನಕ್ಷತ್ರ ಅಂತ ಅನ್ಬಿಟ್ಟು ನಕ್ಷತ್ರಗಳು ಸಿಡಿಯೋದಿಕ್ಕೆ ಹಾಡೋದಿಕ್ಕೆ ಸೈರನ್ನಿಗೆ ಸೈರನ್ ಅಂತಂದ್ರೆ ಸಮಯವನ್ನ ಸೂಚಿಸ್ತಕ್ಕಂತಹ ಧ್ವನಿಯದು ಒದಿತಕ್ಕಂತಹ ಕಾಲನ್ನ ನೆಕ್ಕುವಂತ ನಾಯಿ ವಿದ್ಯೆ ಕಲಿಸುವ ಒದಿಯೋದಿಕ್ ಬಂದವ್ರೇನೇನೆ ಕಾಲ್ ನೆಕ್ಕೋ ಹಾಗೆ ಮಾಡ್ತಕ್ಕಂತಹ ಅಂತ ವಿದ್ಯೆಯನ್ನ ಕಲಿಸ್ತಕ್ಕಂತಹ ಈ ಬಂದೂಕಿಗೆ ಜಯವಾಗ್ಲಿ ಬನ್ನಿ ಬನ್ನಿ ಎಲ್ರು ಹೇಳಿ ಅಂತ ಅಂದ್ಬಿಟ್ಟು ಸೈನಿಕರು ಹಿಂಸೆಯಿಂದ ಕೂಡಿರ್ತಕ್ಕಂತಹ ಆ ಬಂದೂಕಿನ ಬಗ್ಗೆ ಹೋಗ್ತಾರೆ ಇದು ಅಹಿಂಸಾವಾದಿಯಾದಂತಹ ಬೋಳೆಶಂಕರನ್ಗೆ ಇಷ್ಟ ಆಗೋದಿಲ್ಲ ಆಗ ಬೊಳೆಶಂಕರ ಹೇಳ್ತಾನೆ ಮಕ್ಕಳ್ರ ಕೋವಿಗೆ ಜೈವಾಗ್ಲಿ ಅಂತ ಹಾಡ್ತಿರಲ್ಲ ಬುದ್ಧಿ ಇದೆಯಾ ನಿಮ್ಗೆ ಅಂತ ಕೇಳ್ತಾನೆ ಇನ್ನು ಬೇರೆ ಹಾಡಿಲ್ವಾ ನಿಮ್ಮತ್ರ ಹತ್ರ ಅಂತ ಕೇಳ್ತಾನೆ ಆಗ ಸೈನಿಕರು ಹೇಳ್ತಾರೆ ಸಿಟಿಯ ಬಗ್ಗೆ ಒಂದ್ ಹಾಡಿದೆ ಹೇಳೋಣ್ಮೆ ಅಂತಾರೆ ಆಗ ಬೊಳೆಶಂಕರ ಹೇಳಿ ಅಂತ ಹೇಳ್ತಾನೆ ಸೈನಿಕರು ಸಿಟಿ ಹಾಡಿನ ಹಾಡನ್ನ ಇಲ್ಲಿ ಹಾಡ್ತಾರೆ ಮಿಲ್ಲಿನ ಹೊಗೆ ದಟ್ಟೈಸಿದೆ ಬಾನೀಲಿಯ ತುಂಬಾ ಮಿಲ್ಲು ಅಂತಂದ್ರೆ ಫ್ಯಾಕ್ಟ್ರಿಗಳು ಫ್ಯಾಕ್ಟ್ರಿಗಳಿಂದ ಹೊರಬರ್ತಕ್ಕಂತಹ ಹೊಗೆ ದಟ್ಟವಾಗಿ ನೀಲಿ ಬಣ್ಣದ ಆಕಾಶದ ತುಂಬೆಲ್ಲನು ಈ ರೀತಿಯಾಗಿ ಆವರಿಸ್ಬಿಟ್ಟಿದೆ ಇದು ಒಂದು ನಗರದ ಒಂದು ಸ್ಥಿತಿ ಸೈರನ್ನಿನ ಧ್ವನಿಯೇ ತುಂಬಿಕೊಂಡಿದೆ ಎಳೆ ಮಕ್ಕಳ ಕಿವಿಯ ತುಂಬ ಫ್ಯಾಕ್ಟ್ರಿಗಳು ಜಾಸ್ತಿ ಇರೋದ್ರಿಂದ ಆ ಶಬ್ದನೇ ಸಣ್ಣ ಮಕ್ಕಳ ಕಿವಿ ತುಂಬ ತುಂಬಿಕೊಂಡಿದೆ ಕೊಳಗೇರಿಯ ಕೊಚ್ಚೆಯಲ್ಲಿ ತೇಲಾಡಿದ ಮಕ್ಕಳು ನಗರಗಳಲ್ಲಿ ಕೊಚ್ಚೆ ಚರಂಡಿ ರಾಜಕಾಲವೇ ಅಂತಕ್ಕಂಥದ್ದು ಜಾಸ್ತಿ ಹಾಗಾಗಿ ಮಕ್ಕಳು ಆ ಕೊಚ್ಚೆಯಲ್ಲೇ ತೇಲಾಡ್ತಾ ಇದಾರೆ ಯಾವಾಗ್ಲೂ ಸೈರಲಿನ ಶಬ್ದ ಇರೋದ್ರಿಂದ ಶಬ್ದ ಮಾಲಿನ್ಯ ಉಂಟಾಗ್ತಾ ಇದೆ ಹಾಗೆ ಪರಿಸರ ಅಂತಕ್ಕಂಥದ್ದು ಕೂಡ ಮಾಲಿನ್ಯ ಆಗಿದೆ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಜಲ ಮಾಲಿನ್ಯ ಎಲ್ಲ ಆಗಿದೆ ಈ ನಗರದಲ್ಲಿ ಆಲದೆಲೆಯ ಮೇಲಾಡುವ ಕ್ಯಾಲೆಂಡರ್ ಕೃಷ್ಣರು ಆಲದ ಎಲೆಯಷ್ಟು ಚಿಕ್ಕದಾಗಿರ್ತಕ್ಕಂತಹ ಕ್ಯಾಲೆಂಡರ್ ಮೇಲೆ ಕೃಷ್ಣ ಇದಾನೆ ತಂಬೆಲರಿನ ತುಂಬಾ ಇದೆ ಪೆಟ್ರೋಲಿನ ನಾತ ತಂಬೆಲರು ಅಂತಂದ್ರೆ ಚಿಗುರು ಅಂತ ಅಂದ್ಬಿಟ್ಟು ನಗರದಲ್ಲಿ ಚಿಗುರುವ ಚಿಗುರೆಲೆಯ ಮೇಲೆಲ್ಲನು ಪೆಟ್ರೋಲಿನ ವಾಸನೆನೆ ತುಂಬಿಕೊಂಡಿದೆ ವಾಹನಗಳ ತುಟಿ ತುಟಿಯಲ್ಲಿ ತುಳುಕಿದೆ ನವನೀತ ವಾಹನ ಸಂಚಾರ ನಗರಗಳಲ್ಲಿ ಹೆಚ್ಚಾಗಿರುತ್ತೆ ಯಾವ ಕಡೆ ನೋಡಿದ್ರೂ ಹೊಗೆಯ ವಾತಾವರಣದಿಂದ ಪರಿಸರ ಹಾಳಾಗ್ತಾ ಇದೆ ಕಪ್ಪಾಗಿವೆ ಕುಂಡದ ಗಿಡಬಳ್ಳಿಯ ಎಲೆ ಹೂವು ಈ ಹೊಗೆಯಿಂದ ಹೂಗಳೂ ಕೂಡ ಕಪ್ಪಾಗಿದ್ದಾವೆ ಲಾಲ್ಬಾಗಿನ ತರುಲತೆಯಲ್ಲಿ ಅರಳಿರುವವು ನೋವು ಲಾಲ್ಬಾಗಿನ ಗಿಡ ಮರಗಳಲ್ಲಿ ಹೂಗಳು ಅರಳಿ ನಿಂತಿದಾವೆ ಅವು ಸಂತೋಷದಿಂದ ಅರಳಿಲ್ಲ ಈ ಮಾಲಿನ್ಯದ ಮಧ್ಯದಲ್ಲಿ ನೋವಿಂದ ಅರಳಿದಾವೆ ಅಂತ ಅಂದ್ಬಿಟ್ಟು ಸೈನಿಕರು ಸಿಟಿಯ ಬಗ್ಗೆ ಹಾಡನ್ನ ಹಾಡ್ತಾರೆ ಆಗ ಬೋಳೆಶಂಕರ ಕೇಳ್ತಾನೆ ನಮ್ಮೂರು ಶಿವಪುರದ ಬಗ್ಗೆ ಹಾಡು ಹೇಳ್ರಯ್ಯಾ ಅಂದ್ರೆ ನಮ್ಮೂರು ಶಿವಪುರದ ಬಗ್ಗೆ ಹಾಡು ಹೇಳಿ ಸೈನಿಕರೇ ಅಂತ ಕೇಳ್ತಾನೆ ಆಗ ಸೈನಿಕರು ನಮಗ್ ಗೊತ್ತಿಲ್ಲ ಶಿವಪುರದ ಬಗ್ಗೆ ಹಾಡೋದಿಕ್ಕೆ ಅಂತಾರೆ ಹಾಗಿದ್ರೆ ನಾನೇ ಹೇಳ್ಕೊಡ್ತೀನಿ ನಾನ್ ಹೇಳಿದ ಹಾಗೆ ಹೇಳಿ ಅಂತ ಹೇಳ್ತಾನೆ ಜಯ ಜಯ ಶಿವಪೂರಿಗೆ ಹಸಿರಿನ ತವರೂರಿಗೆ ಜಯವಾಗಲಿ ಜಯವಾಗಲಿ ಶಿವಪುರಕ್ಕೆ ಹಸಿರಿಗೆ ತವರೂರು ಈ ಶಿವಪುರ ಯಾವ ಕಡೆ ನೋಡಿದ್ರು ಹಸಿರು ಕಂಗೊಳಿಸುತ್ತೆ ಹಾಡು ಬೆಳೆಯುವ ಕಾಡಿಗೆ ಶಿವಪುರದ ಜನ ಆಡುವುದರಲ್ಲಿ ಬಹಳ ಆಸಕ್ತಿ ಉಳ್ಳವರು ನಮ್ಮ ಚಳಿಗೆ ಬಿಸಿಯಾಗುವ ಬೆಚ್ಚನೆಯ ವಾತಾವರಣ ಶಿವಪುರದಲ್ಲಿದೆ ಕಣ್ಣುಗಳಿಗೆ ಕನಸು ಕೊಡುವ ಕಣ್ಣುಗಳಿಗೆ ಬಗೆ ಬಗೆಯಾದಂತಹ ಬಣ್ಣ ಬಣ್ಣದ ಕನಸುಗಳನ್ನ ಕೊಡುತ್ತೆ ಉತ್ಸಾಹ ಇರೋ ಹಾಗೆ ಮಾಡುತ್ತೆ ಯೌವ್ವನವನ್ನು ಕಾಪಾಡುವ ಹೆಚ್ಚು ಕಾಲ ಯೌವ್ವನವನ್ನ ಕಾಪಾಡ್ಕೊಳ್ಬಹುದು ಶಿವಪುರದಲ್ಲಿ ಮುಳ್ಳಿನಲ್ಲೂ ಹೂ ಹೂಗಳ ನಗೆಯ ನಗುವ ಸೀಮೆಗೆ ಮುಳ್ಳುಗಳು ಹೆಚ್ಚಾಗಿದ್ರೂ ಸಹಿತ ಆ ಮುಳ್ಳುಗಳ ಮಧ್ಯೆ ಹೂಗಳು ನಗ್ತಾ ಇರ್ತವೆ ಅಂತಹ ಸೀಮೆಗೆ ಜಯವಾಗಲಿ ಜಯವಾಗಲಿ ಶಿವಪುರಕ್ಕೆ ಹಕ್ಕಿಯ ಸಖಿ ಗೀತಗಳಿಗೆ ಹಕ್ಕಿಗಳು ಹಾಡ್ತಾ ಇದ್ರೆ ಅದು ಸಖಿ ಗೀತದ ಹಾಗಿರುತ್ತೆ ರಾಗ ತಾಳ ಹಾಕಿ ಕುಣಿಯುವ ಎಳೆಯರಿರುವ ಊರಿಗೆ ಹಕ್ಕಿಗಳು ಹಾಡ್ತಾ ಇದ್ರೆ ಆ ಹಾಡಿಗೆ ರಾಗ ತಾಳಗಳನ್ನ ಹಾಕಿ ಜನರು ಕುಣಿತಾರೆ ನೀರಿಗಿಂತ ಆಳವಾದ ಬಲ್ಲ ಸೀಮೆಗೆ ನೀರಿನಲ್ಲಿ ಮೀನ ಹೆಜ್ಜೆ ಗುರುತು ಹಿಡಿಯುವ ರೂರಿಗೆ ನೀರಿಗಿಂತಲೂ ಆಳವಾದಷ್ಟು ಪ್ರೀತಿ ಶಿವಪುರದಲ್ಲಿ ಇದೆ ಅಷ್ಟೇ ಅಲ್ಲ ನೀರಿನಲ್ಲಿ ಮೀನ ಹೆಜ್ಜೆಯನ್ನ ಯಾರೂ ಆಗೋದಿಲ್ಲ ಆದರೆ ಶಿವಪುರದ ಜನರು ನೀರಿನಲ್ಲಿ ಮೀನ ಹೆಜ್ಜೆಯನ್ನು ಸಹಿತ ಗುರುತಿಡಿತಾರೆ ಅಂತಹ ಬುದ್ಧಿವಂತರು ಇರ್ತಕ್ಕಂತಹ ಊರೇನೇ ಶಿವಪುರ ಸುಕ್ಕಿನ ಗೆರೆ ಸಾಣೆ ಹಿಡಿಯುವ ಜಾಣ ಮುದುಕರೂರಿಗೆ ಮುದುಕರಾಗಿ ಚರ್ಮ ಸುಕ್ಕುಗಟ್ಟದ್ರು ಸಹಿತ ಅವರು ತುಂಬಾ ಜಾಣರಾಗಿದ್ದಾರೆ ವಿವೇಕದಿಂದ ವರ್ತಿಸ್ತಾರೆ ಆಳದಲ್ಲಿ ಲಾವಣಿಗಳನ್ನುಳ್ಳ ನದಿಯ ಊರಿಗೆ ಆಳವಾಗಿ ನೋಡೋದಾದ್ರೆ ಜನಪದ ಸಾಹಿತ್ಯ ಅಂತಕ್ಕಂಥದ್ದು ಕೂಡ ಇದೆ ಹಾಗೆ ನದಿ ಇರ್ತಕ್ಕಂತಹ ಊರಾಗಿದೆ ಋತುಮಾನದ ಪೈರು ಬೆಳೆಯುವ ದಂಟಿಗೆಂಟು ತೆನೆಗಳಿರುವ ಋತುಮಾನಗಳಲ್ಲಿ ಹೆಚ್ಚಾಗಿ ಪೈರನ್ನ ಬೆಳಿತಾರೆ ಅಂದ್ರೆ ದವಸ ಧಾನ್ಯ ಎಲ್ಲ ಸಮೃದ್ಧವಾಗಿದೆ ಜನ ಕಷ್ಟಪಟ್ಟು ದುಡಿದು ಒಳ್ಳೆ ಬೆಳೆಯನ್ನ ಬೆಳೆದು ಕಣಜಗಳನ್ನ ತುಂಬಿಸ್ಕೊಳ್ತಾರೆ ತೆನೆಗೆ ಒಂದು ಹಾಡುವಂತ ಹಕ್ಕಿ ಇರುವ ಊರಿಗೆ ಜಯ ಜಯ ಶಿವಪೂರಿಗೆ ಶಿವಪುರದಲ್ಲಿ ಸಾವಿರಾರು ಬಗೆಯ ಹಕ್ಕಿಗಳಿದ್ದಾವೆ ಅವುಗಳ ಇಂಚರ ಕಿವಿಗೆ ಆಪ್ಯಯಮಾನವಾಗಿರುತ್ತೆ ಇಂತಹ ಶಿವಪುರಕ್ಕೆ ಜಯವಾಗ್ಲಿ ಅಂತ ಅಂದ್ಬಿಟ್ಟು ಭಾವನೆಯನ್ನ ತುಂಬಿ ಬೆಪ್ತಕಡಿ ಶಂಕರ ಹಾಡ್ತಾನೆ ಅನಂತರ ಕೋಡಂಗಿ ಹೇಳ್ತಾನೆ ಕೋಡಂಗಿ ಊರ ತುಂಬಾ ಈ ಸೈನಿಕರ ಮೆರವಣಿಗೆಯನ್ನ ಮಾಡಿಸು ಊರಲ್ಲಿರೋ ಮಕ್ಕಳು ಹೆಂಗಸರು ನೋಡ್ಲಿ ಆಮೇಲೆ ತೋಟದ ಹತ್ತಿರ ಕಲ್ಕೊಂಡ್ ಬಾ ತಿಳಿಯಿತೋ ಅಂತ ಕೇಳ್ತಾನೆ ಆಗ ಸೈನಿಕರು ಹಾಡ್ತಾ ಓಡಂಗಿಯನ್ನ ಹಿಂಬಾಲಿಸ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಮತ್ತೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಅನ್ನ ಧನ್ಯವಾದಗಳು